ನಮಸ್ಕಾರ, ಮತ್ತೊಂದು ಅರಳಿಕಟ್ಟೆ ಎಪಿಸೋಡ್ಗೆ ಸುಸ್ವಾಗತ. ಇವತ್ತು ನಮ್ಮ ಜೊತೆ ನಿತಿನ್ ಜಗತಾಪ್ ಅವರಿದ್ದಾರೆ, ಅಫ್ಕೋರ್ಸ್ ಸುಪ್ರೀತ್ ವಿತ್ ಅ ನ್ಯೂ ಚೇರ್ ಫ್ರಮ್ ಐಕಿಯಾ, ಸೊ ದಟ್ ನೋ ಸೌಂಡ್ ಹ್ಯಾಪನ್ಸ್ ಡ್ಯೂರಿಂಗ್ ದ ಪಾಡ್ಕಾಸ್ಟ್. ರೈಟ್, ಇವತ್ತು ನಾವು ನಿತಿನ್ ಜಗತಾಪ್ ಜೊತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತೀವಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಅವರು ಈ ಶೇರ್ ತಗೊಳ್ಳಿ ಆ ಶೇರ್ ತಗೊಳ್ಳಿ ಅಂತ ಅಡ್ವೈಸರಿ ಟಿಪ್ಸ್ ಕೊಡಲ್ಲ ನಮಗೆ. ಅದಕ್ಕೆ ನೀವು ಟಿ ವಿ ಪ್ರೋಗ್ರಾಮ್ಸ್ ಎಲ್ಲ ಇದೆ, ಅದನ್ನು ನೋಡಿ ಅಥವಾ ನಿಮ್ಮ ಪಕ್ಕದ ಜ್ಯೋತಿಷಿನ ವಿಚಾರಿಸಿ. ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಹಣ ಬರುತ್ತೆ, ಯಾರು ಇನ್ವೆಸ್ಟ್ ಮಾಡ್ತಾರೆ, ಯಾವ್ಯಾವ ಕಂಪನಿಗಳು ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ಒಂದು ಸುದೀರ್ಘವಾದ ಚರ್ಚೆ. ಅದ್ರ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಹಳೆ ಕಾಲದ 17th century ಸ್ಕ್ಯಾಮ್ಸ್, ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ನಡೆದಿದೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಚರ್ಚೆ ಮಾಡ್ತೀವಿ. ಫಸ್ಟಿಗೆ ನಿತಿನ್, ವೆಲ್ಕಮ್ ಟು ಅರಳಿಕಟ್ಟೆ. ನಿತಿನ್ ಮ್ಯಾರಥಾನ್ ರನ್ನಿಂಗು, ಸೈಕ್ಲಿಂಗು, ಟ್ರಯಾಥ್ಲಾನ್ ಎಲ್ಲ ಮಾಡ್ತಾರೆ. ಫಸ್ಟ್ ನಿತಿನ್, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನಾನೇ ಕೊಡ್ತೀನಿ. ನೀವು ಟೆಕ್ನಾಲಜಿನಲ್ಲಿ ಇದ್ದು ಸ್ಟಾಕ್ ಮಾರ್ಕೆಟ್ಗೆ ಹೋಗಿ, ಇವಾಗ ಸ್ಟಾಕ್ ಮಾರ್ಕೆಟ್ ಇಸ್ ಯುವರ್ ಓನ್ಲಿ ಬಿಸ್ನೆಸ್. ಫಸ್ಟ್ ನಮ್ಗೆ ಹೇಳಿ, ಈ ಮ್ಯಾರಥಾನ್ ರನ್ನಿಂಗ್ಗೂ ಸ್ಟಾಕ್ ಮಾರ್ಕೆಟ್ಗೂ ಏನಾದರೂ ಕರೆಕ್ಷನ್ ಇದೆಯಾ, ಅಥವಾ ಅಲ್ಲಿ ನೀವು ಕಲ್ತಿದ್ದು ಇಲ್ಲಿ ಹೆಲ್ಪ್ ಆಗತ್ತಾ, ಇಲ್ಲಿ ಕಲ್ತಿದ್ದು ಅಲ್ಲಿ ಹೆಲ್ಪ್ ಆಗತ್ತಾ? ಥ್ಯಾಂಕ್ಸ್, ಥ್ಯಾಂಕ್ ಯು ಮುಕುಂದ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ಟು ದಿಸ್ ಎಪಿಸೋಡ್. ಯಾ, ಕನೆಕ್ಷನ್, ಬಹಳ ಕನೆಕ್ಷನ್ ಇದೆ. ಒನ್ ಇಸ್ ಇನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಆಸ್ ವೆಲ್ ಆಸ್ ರನ್ನಿಂಗ್, ಎರಡರಲ್ಲೂ ನೀವು ಲಾಂಗ್ ಟರ್ಮ್ ಪ್ಲಾನ್ ಮಾಡಬೇಕು. ಯು ಕೆನಾಟ್ ಟೇಕ್ ಶಾರ್ಟ್ ಕಟ್ಸ್. ದ ಶಾರ್ಟ್ ಕಟ್ ವಿಲ್ ಲೀಡ್ ಟು ಸಮ್ ಕೈಂಡ್ ಆಫ್ ಅ ಇಂಜುರಿ ಆರ್ ಸಮ್ ಕೈಂಡ್ ಆಫ್ ಅ ಲಾಸ್. ನಿಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗುತ್ತೆ. ನೀವು ಮ್ಯಾರಥಾನ್ ಅಲ್ಲಿ ನಾನು ಶಾರ್ಟ್ ಕಟ್ ತಗೊಂಡು ನಾನು ಇವತ್ತು ನಾಳೆ ಮ್ಯಾರಥಾನ್ ಓಡ್ತೀನಿ ಅಂದ್ರೆ, ಯು ವಿಲ್ ಡೆಫಿನೆಟ್ಲಿ ಎಂಡ್ ವಿತ್ ಸಮ್ ಸಾರ್ಟ್ ಆಫ್ ಇಂಜುರಿ. ಸೊ ದ ಓನ್ಲಿ ಕನೆಕ್ಷನ್ ಇಸ್ ಬೋತ್ ಆರ್ ಲಾಂಗ್ ಟರ್ಮ್. ಯು ಹ್ಯಾವ್ ಟು ಮೇಕ್ ದ ಮಿಸ್ಟೇಕ್ಸ್ ಅಂಡ್ ದೆನ್ ಲರ್ನ್, ಅಂಡ್ ದೇರ್ ಇಸ್ ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್. ಯು ಲರ್ನ್ ಎವ್ರಿ ಡೇ, ಯು ಮೇಕ್ ಮಿಸ್ಟೇಕ್ಸ್. ಸೊ ಓನ್ಲಿ ಥಿಂಗ್ ಇಸ್ ನೀವು ಮತ್ತೆ ರಿಪೀಟ್ ಮಾಡಬಾರ್ದು ಆ ಮಿಸ್ಟೇಕ್. ಸೊ ದಟ್ ಈಸ್ ಹೌ ದ ಕನೆಕ್ಷನ್ ಬಿಟ್ವೀನ್ ದೀಸ್ ಟೂ. ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗ್. ಅಂದ್ರೆ ಇವಾಗ ನೀವು ಟೆಕ್ನಾಲಜಿನಲ್ಲಿ ಇದ್ದು ಸಡನ್ ಆಗಿ ಸ್ಟಾಕ್ ಮಾರ್ಕೆಟ್ಗೆ ಇಳಿದಿದ್ದು ಹೆಂಗೆ, ಹೆಂಗಾಯ್ತು ನಿಮ್ ಪ್ರೋಗ್ರೆಷನ್? ಸಡನ್ ಆಗಿ ಆಗ್ಲಿಲ್ಲ. ಒಂದ್ 15 ವರ್ಷ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದ್ದೀನಿ ನಾನು, ಇನ್ಕ್ಲೂಡಿಂಗ್ ಸಮ್ ಸ್ಟಾರ್ಟ್ಅಪ್ಸ್ ಅಂಡ್ ಆಸ್ ಯು ನೋ IBM ಆಲ್ಸೋ. ಬಟ್ ನನ್ ಮೊದಲಿಂದ ಬಿಸ್ನೆಸ್, ಅಕೌಂಟಿಂಗ್, ಮಾರ್ಕೆಟಿಂಗು ಇವೆಲ್ಲ ಇಂಟ್ರೆಸ್ಟ್ ಇತ್ತು. ಆಲ್ದೋ ನಾನು ಇಂಜಿನಿಯರಿಂಗ್ ಓದಿದ್ದು, ಒಂಥರ ಡಿಫಾಲ್ಟ್ ತರ ಅಲ್ವಾ ಬೆಂಗಳೂರಲ್ಲಿದ್ದು. ಐ ಮೀನ್ ದ ಡಿಫಾಲ್ಟ್ ಥಿಂಗ್ ಇಸ್, ನೀನು ಏನೇ ಇಷ್ಟ ಇರಲಿ ನೀನು ಇಂಜಿನಿಯರಿಂಗ್ ಟು ಮುಗಿಸ್ಬೇಕು. ಸೊ ಐ ವಾಸ್ ಒನ್ ಆಫ್ ದೋಸ್ ಬಕ್ರಾಜ್ ಇನ್ ದೋಸ್ ಲೈನ್. ಬಟ್ ಯಾವತ್ತು ಐ ಆಲ್ವೇಸ್ ಹ್ಯಾಡ್ ದಿಸ್ ಪ್ಯಾಷನ್ ಫಾರ್ ಸ್ಟಾಕ್ಸ್, ಎಕನಾಮಿಕ್ಸ್ ಆಗಿರಲಿ, ಬಿಸ್ನೆಸ್, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಆಫ್ ಬಿಸ್ನೆಸ್. ಸೊ ದಟ್ ಇಂಟ್ರೆಸ್ಟ್ ಲೆಡ್ ಮೀ ಟು ಡೂ ಲಾಟ್ ಆಫ್ ಸ್ಟಡಿ ಆನ್ ಮೈ ಓನ್. ಸೊ IBM ಅಲ್ಲಿ ಇದ್ದಾಗಲೂ ಅಷ್ಟೇ, ಐ ಯೂಸ್ ಟು ಆಲ್ವೇಸ್ ರೀಡ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಮಾರ್ಕೆಟ್, ವಾಟ್ ಈಸ್ ಹ್ಯಾಪನಿಂಗ್ ಟು ಸ್ಟಾಕ್ಸ್, ಕಂಪನೀಸ್ ಅಲ್ಲಿ ಏನೇನು ಆಗ್ತಾ ಇದೆ. ಸೊ ಇಟ್ ವಾಸ್ ಕೈಂಡ್ ಆಫ್ ಅ ನ್ಯಾಚುರಲ್ ಪ್ರೋಗ್ರೆಷನ್, ನಾಟ್ ಸಮಥಿಂಗ್ ದಟ್ ಐ ವಾಸ್ ಟ್ರೈನ್ ಟು ಡೂ. ಗ್ರೇಟ್. ಅಂದ್ರೆ ಇವಾಗ ಯೂಶುವಲ್ ಆಗಿ ಇಂಜಿನಿಯರಿಂಗ್ ಮಾಡಿದವರೆಲ್ಲ ಫಿಲಮ್ಸ್ಗೆ ಇಳಿಯೋದು ಸರ್ವೇ ಸಾಮಾನ್ಯ. ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಇಳಿದ್ರಿ, ಅಪ್ಪ ಅಮ್ಮ ಹೆಂಡತಿ ಯಾರು ಬೈಲಿಲ್ವಾ? ಎನಿ ರಿಯಾಕ್ಷನ್ಸ್ ಟು ದಟ್? ಇನಿಷಿಯಲಿ ಸ್ವಲ್ಪ ಅವ್ರಿಗೂ ದೇವರ್ ಟೇಕನ್ ಅಬ್ಯಾಕ್, ಯಾಕಂದ್ರೆ ನಮ್ಮಲ್ಲಿ ಒಂದು ಇದಿದೆ, ದೇರ್ ಇಸ್ ಅ ಕೈಂಡ್ ಆಫ್ ಇಮೇಜ್, ಸ್ಟಾಕ್ ಮಾರ್ಕೆಟ್ ಇಸ್ ಏನೋ ಇದು ಸಟ್ಟಾ ಮಾರ್ಕೆಟ್, ಜೂಜು, ಬಿಕಾಸ್ ವಿ ಹವ್ ಆಲ್ವೇಸ್ ಹರ್ಡ್ ಆಫ್ ಪೀಪಲ್ ಲೂಸಿಂಗ್ ಮನಿ ಇನ್ ದ ಮಾರ್ಕೆಟ್. ಸೊ ಆ ಇಮೇಜ್ ಇಸ್ ಎಸ್ಪೆಷಲಿ ಇನ್ ದ ಟಿಪಿಕಲ್ ಮಿಡಲ್ ಕ್ಲಾಸ್, ದಟ್ ಇಮೇಜ್ ಕೆನಾಟ್ ಬಿ, ಡಸ್ ನಾಟ್ ಚೇಂಜ್ ಓವರ್ ನೈಟ್. ಸೊ ಅಪ್ರಿಹೆನ್ಷನ್ಸ್ ಇತ್ತು, ಬಟ್ ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ಐ ಹ್ಯಾಡ್ ಟು ಡೂ ವಾಟ್ ಐ ಲೈಕ್ಡ್. ಕೆಲಸ ಮಾಡಿಕೊಂಡು ಐ ಯೂಸ್ ಟು ಫಾಲೋ ಅಪ್ ವಾಟ್ ಈಸ್ ಹ್ಯಾಪ್ನಿಂಗ್, ಎಕನಾಮಿಕ್ ಟೈಮ್ಸ್ ಓದೋದು, ಚೆಕಿಂಗ್ ಅಪ್ ಅಂಡ್ ಅಟೆಂಡಿಂಗ್ ಇನ್ವೆಸ್ಟರ್ ಕಾನ್ಫರೆನ್ಸಸ್ ವೀಕೆಂಡ್ಸ್ ಅಲ್ಲಿ, ಇನ್ವೆಸ್ಟರ್ ಮೀಟ್ಸ್, ಇನ್ವೆಸ್ಟರ್ ಕ್ಲಬ್ಸ್ ಇರುತ್ತೆ, ಲಾಟ್ ಆಫ್ ಕಮ್ಯುನಿಟೀಸ್. ಅಂಡ್ ಒನ್ಸ್ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಇಟ್ ಮೇಕ್ಸ್ ಕನೆಕ್ಟಿಂಗ್ ಟು ಲೈಕ್ ಮೈಂಡೆಡ್ ಪೀಪಲ್ ಆಲ್ ದಟ್ ಮೋರ್ ಈಸಿಯರ್ ಅಲ್ವಾ. ಸೊ ನಮ್ಮಲ್ಲಿ ಸುಮಾರು ವಾಟ್ಸ್ಆ್ಯಪ್ ಗ್ರೂಪ್ಸ್ ಇದೆ, ಲೈಕ್ ಮೈಂಡೆಡ್ ಪೀಪಲ್ ವಿ ಕಮ್ ಟುಗೆದರ್. ಸೊ ಐ ಥಿಂಕ್ ದಟ್ ಗಿವ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್, ಈವನ್ ದೋ ಯು ಹ್ಯಾವ್ ಅ ಡೇ ಜಾಬ್ ಯು ಕ್ಯಾನ್ ಸ್ಟಿಲ್ ಪರ್ಸ್ಯೂ ಯುವರ್ ನಿಮ್ ಇಂಟ್ರೆಸ್ಟ್, ನಿಮ್ ಪ್ಯಾಷನ್, ಏನೇನು ಇಷ್ಟ ಇದೆ ಯು ಕ್ಯಾನ್ ಆಲ್ವೇಸ್ ಫೈಂಡ್ ಟೈಮ್ ಫಾರ್ ದಟ್.
eventually that became kind of it became so deep that I decided to actually quit my job also. ಹಂಗ್ ನೋಡಿದ್ರೆ ಸಿನಿಮಾ ಸಿನಿಮಾಕ್ ಹೋಗೋದು ಸಿನಿಮಾ ಮಾಡೋದು ಇಸ್ ಲೈಕ್ ಅ ಬಿಗರ್ ಗ್ಯಾಂಬಲ್ ದೆನ್ ಬೀಯಿಂಗ್ ಅನ್ ಇನ್ವೆಸ್ಟರ್ ಇನ್ ಸ್ಟಾಕ್ ಮಾರ್ಕೆಟ್ ಅನ್ಸುತ್ತೆ. ದೇರ್ ನಿಮ್ಗೆ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತಲ್ವಾ, ಆನ್ ಒನ್ ಇಸ್ ಆಡಿಯನ್ಸ್, ಒನ್ ಇಸ್ ದಿ ಪೀಪಲ್ ಅರೌಂಡ್ ಯು. ಹಿಯರ್ ಇಟ್ ಈಸ್ ಆನ್ ಇಂಡಿವಿಜುವಲ್. ಐ ಮೀನ್ ನಾನು ನಾಳೆ ಏನಾದರೂ ಆದ್ರೆ ದ ಓನ್ಲಿ ಪರ್ಸನ್ ಐ ಕ್ಯಾನ್ ಬ್ಲೇಮ್ ಇಸ್ ಮೈ ಸೆಲ್ಫ್. Hey, so Nitin, okay, ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಇಂಡಿಯಾನಲ್ಲಿ ನನಗೆ ತಿಳಿದ ಮಟ್ಟಿಗೆ ತುಂಬಾ ಕಮ್ಮಿ ಪರ್ಸೆಂಟ್ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಅಂತ ಮಾಡಕ್ ಹೋಗ್ತಾರೆ. ಐ ಥಿಂಕ್ ಇಟ್ಸ್ ಅಬೌಟ್ 3-4% ಇರ್ಬೋದಲ್ವಾ, ತುಂಬಾ ಕಮ್ಮಿ ಪರ್ಸೆಂಟೇಜ್ ಇದೆ. ಡೆವಲಪ್ ಕಂಟ್ರೀಸ್ ಅಲ್ಲಿ ಈ ಪರ್ಸೆಂಟೇಜ್ ಜಾಸ್ತಿ ಇದೆಯಾ ಅಥವಾ ಇಲ್ಲಿ ಇರೋ ಹಂಗೆ ಇದೆಯಾ ಏನು? ಟಿಪಿಕಲಿ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಅಬೌಟ್ 2% ಇನ್ವೆಸ್ಟ್ ಡೈರೆಕ್ಟ್ಲಿ ಇನ್ ಟು ದಿ ಈಕ್ವಿಟಿ ಮಾರ್ಕೆಟ್ಸ್, ಅಂಡ್ ಇನ್ ದ ಡೆವಲಪ್ಡ್ ಮಾರ್ಕೆಟ್ಸ್ ಇಟ್ ಈಸ್ ಎನಿಥಿಂಗ್ ಮೋರ್ ದೆನ್ ಅಬೌಟ್ 40-50%. ಕಂಪೇರ್ ಇವಾಗ ಯು ಎಸ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಎವ್ರಿಬಡಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅವ್ರ ದುಡ್ಡು ಗೋಸ್ ಇನ್ ಟು ದ ಸ್ಟಾಕ್ ಮಾರ್ಕೆಟ್. ಇಟ್ ಕುಡ್ ಬಿ ತ್ರೂ ಯರ್ 401k ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಮ್ಯೂಚುವಲ್ ಫಂಡ್ ಆಗಿರ್ಲಿ ಅಥವಾ ಡೈರೆಕ್ಟ್ ಸ್ಟಾಕ್ ಆಗಿರ್ಲಿ, ಎವ್ರಿಬಡಿ ಹ್ಯಾಸ್ ಡೀಸೆಂಟ್ ಅಮೌಂಟ್ ಆಫ್ ಮನಿ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಡಿಫರೆನ್ಸ್. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮೋಸ್ಟ್ ಆಫ್ ಅವರ್ ಸೇವಿಂಗ್ಸ್ ಗೋಸ್ ಇನ್ ಟು ದ ಟಿಪಿಕಲ್ ಅಸೆಟ್ಸ್ ಲೈಕ್ ನಿಮ್ಮ ರೆಗ್ಯುಲರ್ ಸೈಟ್ ಆಗಿರ್ಲಿ ಅಥವಾ ಎಫ್ ಡಿ ಆಗಿರ್ಲಿ ಅಥವಾ ಗೋಲ್ಡ್ ಆಗಿರ್ಲಿ. ಸೊ ದೀಸ್ ಆರ್ ದ ಟ್ರೆಡಿಷನಲ್ ಫಾರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ವಿಚ್ ವಿ ಆರ್ ಕೈಂಡ್ ಆಫ್ ಗಾಟ್ ಯೂಸ್ ಟು. ಅಂಡ್ ಓನ್ಲಿ ಇನ್ ದ ಲಾಸ್ಟ್ ಮೇ ಬಿ ಅಬೌಟ್ 8 or 10 years ಇಂದ ನಿಮಗೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಲಿ ಅಥವಾ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟಿಂಗ್ ಆಗಿರ್ಲಿ ಪೀಪಲ್ ಆರ್ ಗೆಟಿಂಗ್ ಎಕ್ಸ್ಪೋಜರ್ ಟು. ಇಟ್ ಇಸ್ ಸ್ಟಿಲ್ ವೆರಿ ವೆರಿ ಸ್ಮಾಲ್ ಪಾರ್ಟ್, ಮೇ ಬಿ 3% or 4% ಇನ್ ಸ್ಪೈಟ್ ಆಫ್ ದಿ ಹ್ಯೂಜ್ ಗ್ರೋತ್ ದಟ್ ವಿ ಹ್ಯಾವ್ ಸೀನ್. ಬಟ್ ವೆಸ್ಟರ್ನ್ ಮಾರ್ಕೆಟ್ಸ್ ಅಥವಾ ಯುರೋಪ್ ಅಲ್ಲಿ ಆಗಿರ್ಲಿ ಇಟ್ ಈಸ್ ಎನಿಥಿಂಗ್ ಅಬೌವ್ 50%. ಸೊ ಇದನ್ನ ಇದು ನಾನು ಇದನ್ನ ತುಂಬಾ ವರ್ಷದಿಂದ ಕೇಳಿದೆ. ಈ ಹರ್ಷದ್ ಮೆಹ್ತಾ ಟೈಮಲ್ಲಿ ಸುಮಾರು ಜನ ಅವ್ರ ಅಡಿಕೆ ತೋಟ ಎಲ್ಲ ಮಾರಿ ಶೇರ್ ಹಾಕಿ ದುಡ್ಡು ಕಳ್ಕೊಂಡ್ರು ಅಂತ ಇದೆ ಕತೆ. ನಾನು ಇದು ಇನ್ಫ್ಯಾಕ್ಟ್ ಶೃಂಗೇರಿ ಹತ್ರ ಎಲ್ಲೋ ಒಬ್ಬ ಚಿಲ್ಲರೆ ಅಂಗಡಿಯವನ್ನ ಮೀಟ್ ಮಾಡಿದೆ, ಅವನು ನನಗೆ ಇದನ್ನೇ ಕತೆ ಹೇಳ್ತಾ ಇದ್ದ. ಸರ್, ನಮ್ಮ ಅಪ್ಪ ಮಾಡಿದ 10-20 ಎಕರೆನೆಲ್ಲ ಮಾರಿ ನಾನು ಈ ಚಿಲ್ಲರೆ ಅಂಗಡಿಗೆ ಬಂದಿದ್ದೀನಿ ಸರ್, ಶೇರ್ ಮಾರ್ಕೆಟ್ ಸವಾಸ್ತಿಂದ ಅಂತ ಅವ್ನು ಕಂಪ್ಲೇಂಟ್ ಮಾಡ್ತಾ ಇದ್ದ. ಓವರ್ ದ ಲಾಸ್ಟ್ ಸೋ ಮೆನಿ ಇಯರ್ಸ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೇನು ಬದಲಾವಣೆ ಆಗಿದೆ? ಪಂಗ್ನಾಮ ಬೀಳೋ ಚಾನ್ಸಸ್ ಕಮ್ಮಿ ಆಗಿದಾವ? ಪಂಗ್ನಾಮ ಹೌದು, ಪಂಗ್ನಾಮ ಬೀಳೋ ಚಾನ್ಸ್ ಕಮ್ಮಿ ಡೆಫಿನೆಟ್ ಆಗಿದೆ. ಬಟ್ ಪಂಗ್ನಾಮ ನಾಳೆ ಬೀಳಲ್ಲ, ಪಂಗ್ನಾಮಕ್ಕೆ ವಿ ವಿಲ್ ನಾಟ್ ಫಾಲ್ ಅಂತ ಹೇಳಕ್ಕಾಗಲ್ಲ. ಇಟ್ ಮೈಟ್ ಸ್ಟಿಲ್ ಹ್ಯಾಪನ್. ದೇ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ಚೇಂಜ್. ಇವಾಗ ಲಾಸ್ಟ್ 15-20 years ಅಲ್ಲಿ ತಗೊಂಡ್ರೆ ದಿ ಗೌರ್ಮೆಂಟ್ ಹ್ಯಾಸ್ ಎನ್ಶೋರ್ಡ್, ನಿಮ್ ಸೆಬಿ ಅಂತ ಕೇಳಿರ್ಬೋದಲ್ವ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಸೊ ಸೆಬಿ ಆಕ್ಟ್ ವಾಸ್ ಪಾಸ್ಡ್ ಆಫ್ಟರ್ ಶ್ವೇತ ಸ್ಕ್ಯಾನ್, ಸೆಬಿ ಕೇಮ್ ಇನ್ ಟು ಪ್ಲೇಸ್ ಅಂಡ್ ಲಾಟ್ಸ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಹ್ಯಾವ್ ಬಿನ್ ಪುಟ್ ಇನ್ ಪ್ಲೇಸ್. ಒನ್ ಇಸ್ ಯುವರ್ ಡಿಮ್ಯಾಟ್. ಇನ್ನು ಮೊದಲು ನಿಮ್ಗೆ ಫಿಸಿಕಲ್ ಶೇರ್ಸ್ ಅಲ್ಲಿ ಟ್ರಾನ್ಸ್ಫರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಯೂಸ್ ಟು ಟೇಕ್ ಎನಿವೇರ್ ಫ್ರಮ್ 20 days to 25 days. ಸೊ ನಾನು ಇವತ್ತು ಶೇರ್ ಕೊಂಡ್ಕೊಂಡ್ರೆ ನನಗೆ ಆ ಸರ್ಟಿಫಿಕೇಟ್ ಕಳಿಸಿ ಅದನ್ನ ಹೊಸ ಓನರ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಒಂದು 15-20 ದಿವಸ ಆಗಿರೋದು. ಸೊ ಟುಡೇ ಇಟ್ ಈಸ್ ಆಲ್ಮೋಸ್ಟ್ ಟೆಕ್ನಾಲಜಿ ಹ್ಯಾಸ್ ಮೇಡ್ ಥಿಂಗ್ಸ್ ಸೋ ಈಸಿ. ನೀವು ಇವತ್ತು ಕೊಂಡ್ಕೊಂಡ್ರೆ ವಿದಿನ್ 2 days ಇಟ್ ಕಮ್ಸ್ ಟು ಯುವರ್ ನೇಮ್. ಅದೊಂದು. ಮತ್ತೆ ಡಿವಿಡೆಂಡ್, ಡಿವಿಡೆಂಡ್ ಇಸ್ ದ ಪ್ರಾಫಿಟ್ಸ್ ದಟ್ ದ ಕಂಪನಿ ಮೇಡ್. ಸೊ ಮೊದಲು ಡಿವಿಡೆಂಡ್ ಅನ್ನು ಸ್ಕ್ಯಾಮ್ ಆಗೋರು. ಸೊ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಆಫ್ ಟೆಕ್ನಾಲಜಿ ಅಂಡ್ ಆಲ್ ಆಫ್ ಯುವರ್ ಬ್ಯಾಂಕಿಂಗ್ ನೆಟ್ವರ್ಕ್. ಈಗಿನ ಕಾಲದಲ್ಲಿ ಎಲ್ಲ ECS ಮೂಲಕನೇ ಆದರು. ಸೊ ಒನ್ ಇಸ್ ಟೆಕ್ನಾಲಜಿ, ಒನ್ ಇಸ್ ದಿ ಸೆಬಿ ಇಟ್ ಸೆಲ್ಫ್ ಅಂಡ್ ಲಾಟ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. ಬಟ್ ದಟ್ ಡಸ್ ನಾಟ್ ಮೀನ್ ನಾಳೆ ಸ್ಕ್ಯಾಮ್ ಆಗಲ್ಲ ಅಂತಲ್ಲ. ಹೊಸ ಸ್ಕ್ಯಾಮ್, ಹೊಸ ಪ್ಲೇಯರ್ಸ್ ಕೀಪ್ ಕಮಿಂಗ್ ಇನ್ ಅಂಡ್ ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಟು ಫೈಂಡ್ ಲೂಪ್ ಹೋಲ್ಸ್ ಅಂಡ್ ಪೀಪಲ್ ವಿಲ್ ಕೀಪ್ ಕಂಟಿನ್ಯೂಸ್ಲಿ ಫಾಲೋಯಿಂಗ್ ಟು ದಟ್. ಬಟ್ ಲೈಕ್ ಐ ಸೆಡ್, ನೀವು ನಮ್ಮ ಕಡೆಯಿಂದ ನಾವು ಪ್ರಿಕಾಷನ್ ತಗೋಬೇಕು. ಯು ಕೆನಾಟ್ ಬ್ಲೇಮ್ ದಟ್ ಮಾರ್ಕೆಟ್ ಇಸ್ ಸಟ್ಟಾ ಬಜಾರು, ಇದು ಜೂಜ್ ಆಟ ಅಂತಲ್ಲ. ದೇರ್ ಆರ್ ಮಿಲಿಯನ್ಸ್ ಹೂ ಹವ್ ಮೇಡ್ ಅ ಲಿವಿಂಗ್ ಔಟ್ ಆಫ್ ಸ್ಟಾಕ್ ಮಾರ್ಕೆಟ್. ದೇರ್ ಆರ್ ಮಿಲಿಯನ್ಸ್ ಹೂ ಹವ್ ಗಾನ್ ಬಸ್ಟ್ ಆಲ್ಸೋ. ನಮ್ಮ ಕಂಟ್ರೋಲ್ ಅಲ್ಲಿ ಏನಿದೆ ಅದನ್ನ ವಿ ಹವ್ ಟು ಪ್ಲೇ ಟು ದ ಸ್ಟ್ರೆಂತ್ ಆಫ್ ದಟ್. ದಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ನಾಟ್ ಗೆಟಿಂಗ್ ಕ್ಯಾರಿಡ್ ಅವೇ ಬೈ ಗ್ರೀಡ್ ಆರ್ ಫಿಯರ್ ಅಂಡ್ ದೋಸ್ ಆರ್ ದ ಟೂ ಬಿಗ್ಗೆಸ್ಟ್ ಥಿಂಗ್ಸ್, ಗ್ರೀಡ್ ಅಂಡ್ ಫಿಯರ್.
ಅದನ್ನ ನೀವು ಕಂಟ್ರೋಲ್ ಮಾಡಿ ಅಂಡ್ ಫಿಯರ್ ಗ್ರೀಡ್ ಅಂಡ್ ಫಿಯರ್ ಭಯ ಮತ್ತು ಅತಿಯಾಸೆ ಯಸ್ ಎವ್ರಿ ಸ್ಕ್ಯಾಮ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಟ್ರಿಬ್ಯೂಟ್ ದಟ್ ಲೆಡ್ ಟು ದ ಸ್ಕ್ಯಾಮ್ ವಾಸ್ ಗ್ರೀಡ್ ಅಂಡ್ ಫಿಯರ್ ಫೈನಲಿ ದೀಸ್ ಟೂ ಥಿಂಗ್ಸ್ ಇಫ್ ಯು ಕೀಪ್ ಔಟ್ ಯು ಕ್ಯಾನ್ ಡೆಫಿನೆಟ್ಲಿ ಮೇಕ್ ಲಿವಿಂಗ್ ಔಟ್ ಆಫ್ ದ ಮಾರ್ಕೆಟ್ ನೀವು ಅದೆರಡನ್ನ ಬಿಟ್ಬಿಡ್ಬೇಕು ಮನುಷ್ಯ ಉದ್ಧಾರ ಆಗ್ತಾನೆ ಅಂತ ಹೇಳ್ತೀರಾ ಸಿಂಪಲ್ ಆಗಿ ಬುದ್ಧ ಬುದ್ಧನ ಬುದ್ಧ ಹೇಳ್ಕೊಡ್ಬೇಕಾಯ್ತು ಅದನ್ನ ಬಿಡೋದ್ ಹೆಂಗೆ ಅಂತ ಹೇ ಸೊ ನಿತಿನ್ ಇವಾಗ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಕ್ಯಾಮ್ ಅನ್ನೋ ಪದ ಹೊಸದಲ್ಲ 17th century ನ್ಯೂಟನ್ನು ಕೂಡ ಈ ಸ್ಕ್ಯಾಮ್ಗೆ ಬಲಿಯಾಗಿದ್ದ ಅವನು ಇನ್ವೆಸ್ಟ್ ಮಾಡಿದ ಕಂಪನಿ 900% ರೈಸ್ ಆಯ್ತು ಆ ಪ್ರಾಫಿಟ್ ಅನ್ನ ತಗೊಂಡ ಆಮೇಲೆ ಜನ ಹೇಳಿದ್ರು ಏನ್ ಗುರು ಅಷ್ಟೊಳ್ಳೆ ಕಂಪನಿ ಪ್ರಾಫಿಟ್ ಅನ್ನ ನೀನು ತಗೊಂಡೆಲ್ಲ ಮಾರ್ಬಿಟ್ಟಿಯಲ್ಲ ಅಂದಾಗ ಅವನು ಅಯ್ಯಯ್ಯೋ ಮಾರ್ಬಿಟ್ಟೆ ತಪ್ಪು ಮಾಡಿರ್ಬೋದು ಅಂದ್ಬಿಟ್ಟು ಮತ್ತೆ ಆ ಪ್ರಾಫಿಟ್ ಅನ್ನೆಲ್ಲ ಹಾಕ್ದ ಅದನ್ನು ಕಳ್ಕೊಂಡ ಸೊ ಸ್ಕ್ಯಾಮ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಬಲ್ಸ್ ಅನ್ನೋದು ಹೊಸದಲ್ಲ ಟೆಕ್ ಬಬಲ್ ಆಗಿರ್ಲಿ ಅಥವಾ ಗ್ರೇಟ್ ಡಿಪ್ರೆಷನ್ ಆಗಿರ್ಲಿ ಹೊಸದಲ್ಲ ಬಟ್ ಹೊಸ ಚೆಕ್ಸ್ ಹೊಸ ಬ್ಯಾಲೆನ್ಸಸ್ ಬಂದಿದೆ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಕುಡ್ ಬಿ ಎ ಗುಡ್ ಆಪ್ಷನ್ ಫಾರ್ ರಿಟರ್ನ್ಸ್ ಅಂತ ನಿತಿನ್ ನ ನಾವು ಇವತ್ತು ಕರೆಸಿರೋದು ಮಾತಾಡಕ್ಕೆ ಸುಪ್ರೀತ್ ಓವರ್ ಟು ಯು ಓಕೆ ಸೊ ಬೇಸಿಕ್ಸ್ ಇಂದ ಶುರು ಮಾಡೋಣ ಇವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲದೆ ಇರೋರಿಗೆ ಅದು ಏನು ಬೆಟ್ಟಿಂಗು ಅಥವಾ ಜೂಜಾಡ್ದಂಗೆ ಅಂತ ಅನ್ಕೊಂಡಿರ್ತಾರಲ್ಲ ಅವರಿಗೆ ಲೈಕ್ ವೆರಿ ಬೇಸಿಕ್ ಥಿಂಗ್ ಅಲ್ಲಿ ಏನ್ ನಡೆಯುತ್ತೆ ಸ್ಟಾಕ್ ಅಂದ್ರೆ ಏನು ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು ಒಂದ್ ಸ್ಟಾಕ್ ನ ಕೊಂಡ್ಕೊಳೋದು ಅಂದ್ರೆ ಲೈಕ್ ವಾಟ್ ಯು ಬೈ ಅದ್ರದ್ದು ಪ್ರೈಸ್ ಹೆಂಗ್ ಡಿಸೈಡ್ ಆಗುತ್ತೆ ಅದು ಬೇಸಿಕ್ಸ್ ಒಂಚೂರು ಲೈಕ್ ಹೈಸ್ಕೂಲ್ ಲೆವೆಲ್ ಬೇಸಿಕ್ಸ್ ಎಕ್ಸ್ಪ್ಲೈನ್ ಮಾಡ್ತೀರಾ ಸೊ ಬೇಸಿಕ್ ವೆನ್ ಯು ನೀವು ಸ್ಟಾಕ್ ಕೊಂಡ್ಕೊಂಡ್ರೆ ವಾಟ್ ಡಸ್ ಇಟ್ ಮೀನ್ ವಾಟ್ ಇಸ್ ಅ ಸ್ಟಾಕ್ ಸ್ಟಾಕ್ ಈಸ್ ನಥಿಂಗ್ ಬಟ್ ಓನರ್ಶಿಪ್ ಆಫ್ ದ ಬಿಸ್ನೆಸ್ ವೆನ್ ಐ ಸೇ ಐ ಬೈ ಅ ಸ್ಟಾಕ್ ದಟ್ ಮೀನ್ಸ್ ನಾನು ಒಂದ್ ಅದರಲ್ಲಿ ಒಂದು ಪರ್ಸೆಂಟೇಜ್ ಆಫ್ ದಟ್ ಬಿಸ್ನೆಸ್ ಬಿಲಾಂಗ್ಸ್ ಟು ಮೀ ಆ ಪರ್ಸೆಂಟೇಜ್ 10% 10 ಶೇರ್ ಆಗಿರ್ಬೋದು 1 ಲಕ್ಷ ಶೇರ್ ಆಗಿರ್ಬೋದು 10 ಲಕ್ಷ ಶೇರ್ ಆಗಿರ್ಬೋದು ಇಟ್ ಕುಡ್ ಮೀನ್ ಎನಿಥಿಂಗ್ ಸೊ ಆಸ್ ಅ ಪ್ರಮೋಟರ್ ಆಫ್ ದ ಕಂಪನಿ ಆಬ್ವಿಯಸ್ಲಿ ಯುವರ್ ಸ್ಟೇಕ್ ಇನ್ ದ ಬಿಸ್ನೆಸ್ ಇಸ್ ಮಚ್ ಹೈಯರ್ ಬಟ್ ಆಸ್ ಅ ರೀಟೇಲ್ ಇನ್ವೆಸ್ಟರ್ ಲೈಕ್ ಅಸ್ ಐ ಕುಡ್ ಬೈ 10 ಶೇರ್ಸ್ ಅಥವಾ ನಾನು 100 ಶೇರ್ ತಗೋಬಹುದು ಅಥವಾ 1,000 ಶೇರ್ ತಗೋಬಹುದು ನನ್ನ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ವಾಟ್ ಡಸ್ ದಟ್ ಎಂಟೈಟಲ್ ಮೀ ಟು ದಟ್ ಎಂಟೈಟಲ್ಸ್ ಮೀ ಟು ಅ ಓನರ್ಶಿಪ್ ಆಫ್ ದ ಬಿಸ್ನೆಸ್ ಅಂಡ್ ಅ ಪಾರ್ಟ್ ಆಫ್ ದ ಪ್ರಾಫಿಟ್ ಇವಾಗ ಪ್ರತಿ ವರ್ಷ ನಿಮ್ಗೆ 31st of March ಕಂಪನಿ ಡಿಕ್ಲೇರ್ಸ್ ವಾಟ್ ಇಸ್ ದ ಪ್ರಾಫಿಟ್ ದಟ್ ಇಸ್ ಮೇಡ್ ಸೊ ಇಫ್ ದೇರ್ ಆರ್ ಸೇ ದ ಕಂಪನಿ ಹ್ಯಾಸ್ ಮೇಡ್ ಅ ಪ್ರಾಫಿಟ್ ಆಫ್ 10 crores ಅಂಡ್ ಹ್ಯಾಸ್ 10 lakh shares ಸೊ ದಟ್ 10 lakh shares ಹ್ಯಾವ್ ಆನ್ ಓನರ್ಶಿಪ್ ಆಫ್ ದ 10 crores ಆಫ್ ದ ಪ್ರಾಫಿಟ್ ದಟ್ ಹ್ಯಾಸ್ ಬೀನ್ ಮೇಡ್ ಸೊ ನಿಮ್ಮ ಹತ್ರ 10 ಶೇರ್ ಇದ್ರೆ ನಿಮಗೆ 10 ಶೇರ್ ಅಲ್ಲಿ ಆ ಪರ್ಸೆಂಟೇಜ್ ಎಷ್ಟಿದೆಯೋ ನಿಮಗೆ 10 ರೂಪಾಯಿ ಬರ್ಬೋದು ಅಥವಾ 5 ರೂಪಾಯಿ ಬರ್ಬೋದು ಡಿಪೆಂಡ್ಸ್ ಆನ್ ದ ಪ್ರಾಫಿಟ್ ದಟ್ ಹ್ಯಾಸ್ ದ ಕಂಪನಿ ಹ್ಯಾಸ್ ಸೊ ಲೀಗಲಿ ಯು ಆರ್ ಅ ಓನರ್ ಆಫ್ ದಟ್ ಬಿಸ್ನೆಸ್ ಅಂಡ್ ಲೀಗಲಿ ಯು ಕ್ಯಾನ್ ಕ್ವೆಶನ್ ದ ಮ್ಯಾನೇಜ್ಮೆಂಟ್ ಆರ್ ದ ಪ್ರಮೋಟರ್ ಆನ್ ವಾಟ್ ದೇ ಆರ್ ಡೂಯಿಂಗ್ ಈ ಡಿಸಿಷನ್ ಯಾಕೆ ಮಾಡಿದ್ರಿ ಈ ಬಿಸ್ನೆಸ್ ವೆಂಚರ್ ಯಾಕೆ ಫೇಲ್ ಆಯ್ತು ಈ ಪ್ರಾಡಕ್ಟ್ ಯಾಕೆ ಫೇಲ್ ಆಯ್ತು ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ದಟ್ ಈಸ್ ಹೆಲ್ಡ್ ಎವ್ರಿ ಇಯರ್ ಫಾರ್ ಆಲ್ ಶೇರ್ ಹೋಲ್ಡರ್ಸ್ ನಿಮ್ಮ ಹತ್ರ 1 ಶೇರ್ ಇದ್ರು ಅಷ್ಟೇ ನಿಮ್ಮ ಹತ್ರ 1,000 ಶೇರ್ ಇದ್ರು ಅಷ್ಟೇ ಎವ್ರಿಬಡಿ ಇಸ್ ಅ ಶೇರ್ ಹೋಲ್ಡರ್ ಇನ್ ದ ಐಸ್ ಆಫ್ ದ ಕಂಪನಿ ಲಾ ಎವ್ರಿಬಡಿ ಇಸ್ ಅ ಶೇರ್ ಹೋಲ್ಡರ್ ಅಂಡ್ ಯು ಆರ್ ಇನ್ವೈಟೆಡ್ ಟು ದ ಮೀಟಿಂಗ್ ಅಂಡ್ ಯು ಕ್ಯಾನ್ ಆಸ್ಕ್ ಯರ್ ಕ್ವೆಶನ್ಸ್ ಕಂಪನಿ ಪ್ರಾಫಿಟ್ ಮಾಡಿದ್ರೆ ನಿಮ್ಗೆ ಡಿವಿಡೆಂಡ್ ಬರುತ್ತೆ ಕಂಪನಿ ಲಾಸ್ ಅಲ್ಲಿ ಇದ್ರೆ ದೇ ವಿಲ್ ಎಕ್ಸ್ಪ್ಲೇನ್ ವೈ ದೇ ಮೇಡ್ ದಟ್ ಲಾಸ್ ಅಂಡ್ ಇಟ್ ಈಸ್ ಅಪ್ ಟು ಯು ವೆದರ್ ಯು ವಾಂಟ್ ಟು ಬೈ ಆರ್ ಸೆಲ್ ದ ಶೇರ್ ಆಫ್ ದ ಕಂಪನಿ ದಟ್ ಈಸ್ ವಾಟ್ ಯು ಆರ್ ಎಂಟೈಟಲ್ಡ್ ಟು ಸೊ ಹೌ ಡಸ್ ದ ಸ್ಟಾಕ್ ಮಾರ್ಕೆಟ್ ವರ್ಕ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಎಕ್ಸ್ಚೇಂಜ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಅ ಪ್ಲೇಸ್ ಇಸ್ ಅ ಪ್ಲಾಟ್ಫಾರ್ಮ್ ವೇರ್ ಯು ಕ್ಯಾನ್ ಬೈ ಅಂಡ್ ಸೆಲ್ ಶೇರ್ಸ್ ವೈ ಡಸ್ ದ ಕಂಪನಿ ಕಮ್ ಟು ದ ಸ್ಟಾಕ್ ಮಾರ್ಕೆಟ್ ಇವಾಗ ನಾನೊಂದು ಕಂಪನಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ 5 ವರ್ಷ ಕಂಪನಿ ನಡೆದಿದೆ ಐ ಆಮ್ ಮೇಕಿಂಗ್ ಪ್ರಾಫಿಟ್ಸ್ ಬಟ್ ಐ ನೋ ದಟ್ ಇಫ್ ಐ ಪುಟ್ ಅನದರ್ 10 crores ಐ ಕ್ಯಾನ್ ಗ್ರೋ ಮಚ್ ಫಾಸ್ಟರ್ ಬಟ್ ಆ 10 crores ಎಲ್ಲಿಂದ ಬರುತ್ತೆ ನನಗೆ ಬ್ಯಾಂಕ್ ಕೇಳಿದ್ರೆ ಬ್ಯಾಂಕ್ ವಿಲ್ ಸೇ ಐ ಕ್ಯಾನ್ ಗಿವ್ ಯು ಓನ್ಲಿ 2 crores ಅಂಡ್ ದಟ್ ಈಸ್ ಡೆಟ್ ಅಥವಾ ಮೇ ಬಿ ದ ಇಂಟ್ರೆಸ್ಟ್ ರೇಟ್ ಇಸ್ ಸೋ ಹೈ ಐ ಮೈಟ್ ಫೈಂಡ್ ಇಟ್ ನಾಟ್ ಅಟ್ರಾಕ್ಟಿವ್ ಲೋನ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಅಂತ ಇಟ್ ಮೈಟ್ ನಾಟ್ ಬಿ ಅಟ್ರಾಕ್ಟಿವ್ ಟು ಮೀ ಸೊ ದಟ್ ಈಸ್ ವೆನ್ ಐ ಸೇ ಐ ಗೋ ಟು ದ ಸ್ಟಾಕ್ ಮಾರ್ಕೆಟ್ ಐ ಫೈಲ್ ಅ ಪೇಪರ್ ದೇರ್ ಅಂಡ್ ಸೇ ನಾನು ಈ ಕಂಪನಿ 5 ವರ್ಷ ನಡೆಸ್ತಿದ್ದೀನಿ ದಿಸ್ ಇಸ್ ದ ಪ್ರಾಫಿಟ್ ಐ ಹ್ಯಾವ್ ಮೇಡ್ ದಿಸ್ ಇಸ್ ದ ಫ್ಯೂಚರ್ ಆಫ್ ದ ಕಂಪನಿ ದಿಸ್ ಇಸ್ ದ ಬಿಸ್ನೆಸ್ ನೌ ಇಟ್ ಈಸ್ ಓಪನ್ ಫಾರ್ ಅದರ್ ಶೇರ್ ಹೋಲ್ಡರ್ಸ್
ಅಂಡ್ ದಿಸ್ ಇಸ್ ದ ಪ್ರೈಸ್ ಐ ಆಮ್ ಗೋಯಿಂಗ್ ಟು ಸೆಲ್ ಇಟ್ ಎಟ್. ಐ ಆಮ್ ಗೋಯಿಂಗ್ ಟು ಸೆಲ್ ಇಟ್ ಎಟ್ ₹15 ಪರ್ ಶೇರ್. ದಿಸ್ ದಿಸ್ ಸಮಥಿಂಗ್ ಕಾಲ್ಡ್ ಅಸ್ ಪ್ರಾಸ್ಪೆಕ್ಟರ್ಸ್ ಅಂತೀವಿ. ನಮಗೆ ಸೆಬಿ whenever I want to list my company, whenever I want to raise capital, bandwala, if I want to raise that, no, I have to go to SEBI and say, this is my company, these are the promoters, this is what I have done, please allow me to access capital from the public. So public limited company means it is anybody in India or outside India with some checks and balances can invest in my company. So that is called as the initial public offer antaralva, first time the company comes, it is called as initial public offer, IPO. So when I go and SEBI and say, I want to raise money, they'll say, okay, these are the conditions. Are you okay to do this? This they have some basic conditions saying that ishtu varsha company nadirbeku, profit alirbeku, promoter background check martare, nimatra yenadra criminal cases check maagutu. They'll say, yes, now you are ready to go and access the market to raise capital. I want to raise 10 crores capital. ₹15 is my share price. And I will put a notice and in all the media, public media, Economic Times, so in all these places, saying that this is my company, these are the shares, please apply if you are interested. So naan en martini, as a retail investor, nanage IPO banta, ivat news bandide, okay, this is the company, nanu nan analysis martini athwa nan broker heltane, ee company share chenagide athavalappa, ee company sarigilla, apply madu. So we all applies to become owners of that business. When we say owners of that business, like a promoter, suppose he is, as a promoter today, I have got 100% stake, right? I own 100% of this business. But if I invite new shareholders, obviously my share will come down and their share also will start increasing. That is called as the retail participation. Nam tarane, there are financial institutions, like ICICI agirli, IDBI agirli. These are called as the financial institutions who also want to invest. They also want to make money, right? Namtara, they also want to make money in the stock market. So they will also apply for these shares. The retail investors will apply for these shares. Financial institutions will apply for these shares. Foreign institutional investors will apply for these shares. And say, yes, we all want 10,000 shares of this company. Whatever the promoter has decided to dilute. The moment he says 10,000 shares, but 20,000 people have applied. 20,000 request. So depending on how much people have applied, proportionate agi adanna SEBI will ensure that everybody gets proportionate of what they have applied. And that is where the first initial public offer starts and the stock is listed on the exchange. Listing andre eno nimge buying selling ku ond rate bekagutala nimge, that is called as the listing process. Yes Mukund, Nitin, a supplementary question ide. Ondu nanu ivattu company ಸ್ಟಾರ್ಟ್ ಮಾಡಿದ ಮೇಲೆ ಪಬ್ಲಿಕ್ ಆಫರ್ ಅಥವಾ ಐಪಿಒಗೆ ಯಾವಾಗ ಅಪ್ಲೈ ಮಾಡಬಹುದು, ಏನಾದರೂ ಇಯರ್ಸ್ ಇದೆಯಾ ಇಷ್ಟು ವರ್ಷ ಅಂತ? ಅದೇ ದಿಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಮಾತಾಡ್ತೇವೆ, ವಿ ಕೀಪ್ ಟಾಕಿಂಗ್ ಅಬೌಟ್ ದಟ್ ಅಲ್ವಾ. ಸೊ ಟಿಪಿಕಲಿ ಫಾರ್ ದ ಓಲ್ಡ್ ಜನರೇಷನ್ ಕಂಪನೀಸ್, ದೇರ್ ವಾಸ್ ಸಮ್ ರಿಕ್ವೈರ್ಮೆಂಟ್ ಆಫ್ 5 years, ಯು ಶುಡ್ ಬಿ ಕ್ಯಾಪಿಟಲೈಸ್ಡ್ ಫಾರ್ 5 years, ಯು ಶುಡ್ ಬಿ ಪ್ರಾಫಿಟಬಲ್. ಬಟ್ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಬಿಸ್ನೆಸ್ ಸೈಕಲ್ಸ್ ಹ್ಯಾವ್ ಶಾರ್ಟನ್ಡ್. There are so many startups so who cannot wait for 5 years to become profitable and then go and raise money. Alva. So over a period of time, SEBI has said core technology companies, startup companies and all that, even within 2-3 years, they can go and raise money from the market. But aale rule prakara, it used to be something like 5-6 years and profitable also. Nowadays, even loss-making companies, so avaru they can go and access the market, capital from the market. There is no rule that you should wait for 3 years. So our rule illa idu. So that is very, very important step. Because profit, ivaga startups alli, you cannot wait for 3-4 years alva profitable agutte. Uber no profitable illa. Ola illu profitable. WeWork is also one more example. So ivella profitability tanka kayakka agala. So when they feel deem, or when they feel the market is, when the sentiment is good to raise money, or should I say when they feel that the boom is there and you can raise money at a good price, at a good rate, that is when they tap the market. Sentiment is very important. Nitin, ivaga andre
ಇಶ್ಯೂ ಓವರ್ ಸಬ್ಸ್ಕ್ರೈಬ್ ಬೈ 200 times ಆರ್ 20 times ಅಂತ ಎಲ್ಲ ಬರುತ್ತಲ್ವಾ. ಸೊ ಅಂದ್ರೆ ಇವಾಗ ಒಂದು ಕಂಪನಿಗೆ 10 crore ಬಿಸ್ನೆಸ್ ಮಾಡಕ್ಕೆ ಬೇಕು ಅಂತ ಪಬ್ಲಿಕ್ ಅಲ್ಲಿ ಹೋಗಿರ್ತಾರೆ, ಅವ್ರಿಗೆ ಇನ್ವೆಸ್ಟರ್ಸ್ ಓವರ್ ಸಬ್ಸ್ಕ್ರೈಬ್ ಮಾಡಿ 20 crore ಕೊಟ್ರೆ 20 crore ಬಿಸ್ನೆಸ್ ಮಾಡ್ಬೋದಲ್ವಾ, ಯಾಕೆ ವಾಪಸ್ ಕಳಿಸ್ತಾರೆ ದುಡ್ಡು? ಯಾಕೆ ವಾಪಸ್ ಕಳಿಸ್ತಾರೆ? ಒನ್ ರೀಸನ್ ಇಸ್ ದೇ ವಿಲ್ ನಾಟ್ ಟೇಕ್ ಕ್ಯಾಪಿಟಲ್ ಮೋರ್ ದನ್ ವಾಟ್ ಇಸ್ ರಿಕ್ವೈರ್ಡ್, ಬಿಕಾಸ್ ದಟ್ ಈಸ್ ಇಟ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ದಿಯರ್ ಬ್ಯಾಲೆನ್ಸ್ ಶೀಟ್. ಯುವರ್ ರಿಟರ್ನ್ ಆನ್ ಈಕ್ವಿಟಿ ವಿಲ್ ಕಮ್ ಡೌನ್, ಯುವರ್ ರಿಟರ್ನ್ ಆನ್ ಕ್ಯಾಪಿಟಲ್ ಅಲೋಕೇಶನ್ ವಿಲ್ ಕಮ್ ಡೌನ್. ಎನಿ ಬಿಸ್ನೆಸ್ ವುಡ್ ಲೈಕ್ ಟು ಬಿಕಮ್ ಪ್ರಾಫಿಟಬಲ್ ವಿತ್ ದ ಸ್ಮಾಲೆಸ್ಟ್ ಕ್ವಾಂಟಿಟಿ ಆಫ್ ಮನಿ ಅಲ್ವಾ. ಸೊ ನಿಮಗೆ 10 crore 5 crore ಮಾಡೋದ್ ಬೆಟರ್ ಅಥವಾ 20 crore 5 crore ಮಾಡೋದ್ ಬೆಟರ? ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ 10 crore ಅಂಡ್ ಮೇಕ್ 5 crore ರಾದರ್ ದನ್ ಟೇಕ್ 20 crore ಅಂಡ್ ಮೇಕ್ 5 crore. ಸೊ ಕಂಪನಿ ವೆನ್ ಯು ಗೋ ಟು ಸೆಬಿ ಅವ್ರು ಕೇಳ್ತಾರೆ ನಿಮಗೆ ಎಷ್ಟು ಬೇಕಾಗಿದೆ, ಅಸೆಸ್ ದಟ್ ಯುವರ್ ಮರ್ಚೆಂಟ್ ಬ್ಯಾಂಕರ್ ಹೂ ಹೆಲ್ಪ್ಸ್ ಯು ಪುಟ್ ಆಲ್ ದೀಸ್ ಪೇಪರ್ಸ್ ಟುಗೆದರ್ ವಿಲ್ ಸೇ ದಟ್ ಎಸ್ ಐ ಥಿಂಕ್ ಫಾರ್ ಯುವರ್ ಕ್ಯಾಪಿಟಲ್ ಯು ಜಸ್ಟ್ ನೀಡ್ 10 crore ಸಾಕು, ಆಮೇಲೆ ಬೇಕಾದ್ರೆ ಮತ್ತೆ ಹೋಗ್ಬೋದು. ಅದಕ್ಕೆ ಎಫ್ ಪಿ ಒ ಅಂತಾರೆ, ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ. ಸೊ ಇನಿಷಿಯಲಿ ಐ ಪಿ ಒ ಅಂದ್ಬಿಟ್ಟು ಆಮೇಲೆ ಯು ಕ್ಯಾನ್ ಆಲ್ವೇಸ್ ರಿಅಸೆಸ್. ನಿಮ್ಗೆ ರೈಟ್ಸ್ ಇಶ್ಯೂ ಮಾಡ್ಬೋದು, ಪ್ರಿಫರೆನ್ಷಿಯಲ್ ಇಶ್ಯೂ ಮಾಡ್ಬೋದು, ಎಫ್ ಪಿ ಒ ಮಾಡ್ಬೋದು. ಸೊ ದೇರ್ ಆರ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಮಾಡ್ಬೋದು. ಸೊ ದೇರ್ ಆರ್ ಅದರ್ ವೇಸ್ ಯು ಕ್ಯಾನ್ ಆಲ್ವೇಸ್ ಗೋ ಟು ದ ಮಾರ್ಕೆಟ್ ಅಂಡ್ ರೇಸ್ ಮನಿ. Like I said, nimge capital is your asset allocation, your capital is like your most sacrosanct for you. Adanna dilute madalla yaru, nimge sigutte market an tagonbidalla. 10 crore alli 10 crore alli maximize madbek profit, that is when the stock becomes attractive. So everybody wants a higher ROE ROCE, and that comes when your capital, least capital, becomes more productive than sumne duttu tagonbittu bank alli idada. ಆತರ ಮಾಡೋರು ಇದಾರೆ, ಮಾಡಲ್ಲ ಅಂತಲ್ಲ. ದೇರ್ ಆರ್ ಕಂಪನೀಸ್ ವಿಚ್ ಹ್ಯಾವ್ ಫ್ಲೀಸ್ಡ್ ಇನ್ವೆಸ್ಟರ್ಸ್, ಸುಮ್ನೆ ರೇಸ್ ಮಾಡೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನೋ ಒಂದು ಪ್ರಾಜೆಕ್ಟ್ ಫೇಕ್ ಪ್ರಾಜೆಕ್ಟ್ ತೋರಿಸ್ಬಿಟ್ಟು ನಮಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ ಸುಮ್ಮನೆ ಬ್ಯಾಂಕ್ ಅಲ್ಲಿ ಇಡೋದು. ಮಾಡೋರು ಇದ್ದಾರೆ, ಬಟ್ ಜೆನ್ಯೂನ್ ಪ್ರಮೋಟರ್ಸ್ ವಿಲ್ ಟ್ರೈ ಟು ಟೇಕ್ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಆಮೇಲೆ ಬೇಕಾದ್ರೆ ವಿ ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ದ ಪಬ್ಲಿಕ್. ಸೊ ಈಗ ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ನಾನು ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನನಗೆ ದುಡ್ಡು ಬೇಕು, ಅದನ್ನ ಏನ್ ಮಾಡ್ತೀನಿ, ನನ್ನ ಹತ್ರನೇ ಇಲ್ಲ ಅಷ್ಟೊಂದು ದುಡ್ಡು ಅಂದ್ರೆ ನಾನು ನನ್ನ ಫ್ಯಾಮಿಲಿನಲ್ಲಿ ಕೇಳ್ತೀನಿ ನೀವೊಂದಿಷ್ಟು ಕೊಡಿ ಅಂತ, ಫ್ರೆಂಡ್ಸಿಗೆ ಕೇಳ್ತೀನಿ, ಅವರು ಸುಮ್ಮನೆ ಕೊಟ್ಟು ತಗೋ ದುಡ್ಡು ಆಶೀರ್ವಾದ ಮಾಡ್ತೀನಿ ಮಾಡ್ಕೋ ಬಿಸ್ನೆಸ್ ಅಂತ ಹೇಳಲ್ಲ, ಅವ್ರ ಆ ದುಡ್ಡಿಗೆ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ರಿಟರ್ನ್ಸ್. ಅವಾಗ ಬೆಸ್ಟ್ ವೇ ಏನು ಅಂದ್ರೆ, ಇವಾಗ ನೀವು ದುಡ್ಡು ಹಾಕಿದ್ದೀರಾ ಅಂದ್ರೆ ನಿಮಗೆ ಇಷ್ಟೊಂದು ಶೇರ್ ಕೊಡ್ತೀನಿ ನನ್ನ ಕಂಪ್ನಿನಲ್ಲಿ ಅಂತ, ಅಂದ್ರೆ ಫ್ಯೂಚರ್ ಏನೇನು ಅದ್ರದ್ದು ಬೆಳವಣಿಗೆ ಆಗುತ್ತೆ ಗ್ರೋತ್ ಅದ್ರದ್ದು ಪಾರ್ಟ್ ನೀವು ಓನ್ ಮಾಡ್ಬೋದು ಅಂತ. ಸೊ ಅದೇ ಕಾನ್ಸೆಪ್ಟ್ ನ ಎಕ್ಸ್ಟೆಂಡ್ ಮಾಡಿ ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಫ್ರೇಮ್ ವರ್ಕ್ ಕೊಟ್ಟು, ಯಾರಾದ್ರೂ ಇವಾಗ ನನ್ನ ಫ್ರೆಂಡ್ಸೇ ಆಗ್ಬೇಕಿಲ್ಲ, ನನಗೆ ಗೊತ್ತಿರೋರೇ ಆಗ್ಬೇಕಿಲ್ಲ, ಯಾರಾದ್ರೂ ಇನ್ವೆಸ್ಟ್ ಮಾಡ್ಬೋದು, ದುಡ್ಡು ಇರೋಂಥವ್ರು, ದುಡ್ಡು ಬೇಕಾಗಿರೋರು, ಅವ್ರಿಬ್ರು ಕನೆಕ್ಟ್ ಮಾಡುವಂತ ಪ್ಲೇಸ್ ಅನ್ಸುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ವಾ. ಇಟ್ ಇಸ್ ಅ ಪ್ಲಾಟ್ಫಾರ್ಮ್ ಟು ಕನೆಕ್ಟ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್. ಸೊ ನಿತಿನ್, ಸಬ್ಸಿಕ್ವೆಂಟ್ ಕ್ವೆಶನ್ ಅಂದ್ರೆ, ಒಂದು ಕಂಪನಿ ಲೈಫ್ ಅನ್ನ ನಾವು ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ತಗೊಂಡೋಗೋಣ. ಮೊದಲಿಗೆ ಗುರು ಒಂದಷ್ಟು ಕಾಸು ಹಂಚ್ಬೇಕು, ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಐ ಪಿ ಒ ಮಾಡ್ತಾರೆ. ಅದು 10 crore 20 crore ಐ ಪಿ ಒ ಆಗತ್ತೆ. ಸೊ ಜನರೆಲ್ಲ ಚಂದಾದಾರರಾಗ್ತಾರೆ, ಕಂಪನಿ ನಡೆಯಕ್ಕೆ ಶುರು ಮಾಡುತ್ತೆ. ಆಮೇಲೆ ಕಂಪನಿ ಸ್ಟಾಕ್ಸು ಹೆಂಗೆ ಟ್ರೇಡ್ ಆಗತ್ತೆ, ಯಾರಿಂದ ಯಾರು ತಗೋಬೋದು, ಅದು ಹೆಂಗೆ ವರ್ಕ್ ಆಗತ್ತೆ, ಅದರ ನೆಕ್ಸ್ಟ್ ಸ್ಟೇಜ್ ಐ ಪಿ ಒ ಆದ್ಮೇಲೆ ಏನಾಗತ್ತೆ? ಸೊ ಐ ಪಿ ಒ ಆದ್ಮೇಲೆ ಅಲಾಟ್ಮೆಂಟ್ ಆಗತ್ತಲ್ವಾ. ಸೊ ಅಲಾಟ್ಮೆಂಟ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು, ಸೆಬಿ ವಿಲ್ ಯೂಸ್ ದಟ್ ಫ್ರೇಮ್ ವರ್ಕ್ ಅಂಡ್ ಅಲಾಟ್ ಅಂಡ್ ಸೇ ಇಷ್ಟು ನೀ ಓನರು, ನಿಮ್ಗೆ 1000 share ಬಂದಿದೆ, ನಿಮ್ಗೆ 100 share, ನಿಮ್ಗೆ 500 share. ಆ ರಿಜಿಸ್ಟರ್ ಹತ್ರ ದ ಸಮಥಿಂಗ್ ಕಾಲ್ಡ್ ಆಸ್ ಅ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಆರ್ ದೇರ್ ಆಲ್ ದ ನೇಮ್ಸ್ ಆಫ್ ಆಲ್ ದ ಶೇರ್ ಹೋಲ್ಡರ್ಸ್ ಆರ್ ದೇರ್. ಸೊ ದಟ್ ಈಸ್ ದ ಎಂಡ್ ಆಫ್ ದ ಐ ಪಿ ಒ ಸೈಕಲ್. ಅದಾದ್ಮೇಲೆ ಬಿಸ್ನೆಸ್ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಆಸ್ ಅ ಬಿಸ್ನೆಸ್ ಓನರ್ ನನ್ನ ಬಿಸ್ನೆಸ್ ಮೇಲೆ ಫೋಕಸ್ ಮಾಡೋದು ನನ್ನ ಕೆಲಸ. ವಾಟ್ ಹ್ಯಾಪನ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್ ಈಸ್ ನಥಿಂಗ್ ಬಟ್ ಅ ಪ್ಲೇಸ್ ವೇರ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್ ಟು ಬೈ ಅಂಡ್ ಸೆಲ್ ದಿಸ್ ಶೇರ್. ಇವಾಗ ಇನ್ಫೋಸಿಸ್ ಇವತ್ತು ಸ್ಟಾರ್ಟ್ ಆಯ್ತಪ್ಪ ಟ್ರೇಡಿಂಗ್, 2000 ಇವತ್ತಿಂದ ಸ್ಟಾರ್ಟ್ ಆಯ್ತು, ಐ ಪಿ ಒ ಅಲಾಟ್ ಆಗಿದೆ. ಮಾರ್ಕೆಟ್ ಅಲ್ಲಿ ಪೀಪಲ್ ವೆನ್ ದ ಫಸ್ಟ್ ವೆನ್ ದ ಮಾರ್ಕೆಟ್ ಓಪನ್ಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಅ ಯು ಕ್ಯಾನ್ ಪ್ಲೇಸ್ ಅ ಸೆಲ್ ಆರ್ಡರ್. ನನ್ನ ಹತ್ರ 1000 share ಇದೆ, ಐ ವಾಂಟ್ ಟು ಸೆಲ್ ಇಟ್. ಯು ಫೀಲ್ ನನಗೆ ಇದು ವ್ಯಾಲ್ಯೂಯೇಷನ್ ಬಂದು 2000, ವಾಟ್ ಎವರ್ ಯು ಮೇಟ್ ಯೂಸ್ ಸಮ್ ಟೆಕ್ನಿಕಲ್ ಮೆಥಡ್ ಆರ್ ಅಕೌಂಟಿಂಗ್ ಮೆಥಡ್ ಅಂಡ್ ಸೇ ದಟ್ ಇಟ್ ಇಸ್ 2000 rupees, ಐ ಫೀಲ್ ಇಸ್ ದ ವ್ಯಾಲ್ಯೂ. ಅದೇ ಟೈಪಲ್ಲಿ ಇನ್ನೊಂದು
ಅದರ್ ಸೈಡ್ ಬಯರ್ ಸೈಡ್ ಸಂಬಡಿ ಸೇಸ್ ಓಕೆ ನೋ ಐ ಡೋಂಟ್ ಥಿಂಕ್ ಇಟ್ ಇಸ್ 2000 ಇದರ ವ್ಯಾಲ್ಯೂ ಬಂದು 1900 ಮಾತ್ರ ಐ ಆಮ್ ರೆಡಿ ಟು ಬೈ ಆಟ್ 1900 ಓನ್ಲಿ ಐ ಆಮ್ ರೆಡಿ ಟು ವೇಟ್ ಸೊ ವಾಟ್ ಹ್ಯಾಪನ್ಸ್ ಇನ್ ದ ಎಕ್ಸ್ಚೇಂಜ್ ಇಸ್ ನಥಿಂಗ್ ಬಟ್ ಅ ಸಪ್ಲೈ ಡಿಮ್ಯಾಂಡ್ ದೇರ್ ಇಸ್ ಅ ಪುಲ್ ಬಿಟ್ವೀನ್ ದ ಸಪ್ಲೈ ಅಂಡ್ ದ ಡಿಮ್ಯಾಂಡ್ ಫಾರ್ ದ ಶೇರ್ಸ್ ಅಂಡ್ ವೈ ಡು ಪೀಪಲ್ ಸೆಲ್ ವೈ ಡು ಪೀಪಲ್ ಸೆಲ್ ಒನ್ ಇಸ್ ಬಿಕಾಸ್ ದೇ ಫೀಲ್ ದಟ್ ಐ ಹ್ಯಾವ್ ಮೇಡ್ ಎನಫ್ ಪ್ರಾಫಿಟ್ ಫ್ರಮ್ ದಿಸ್ ಐ ಬಾಟ್ ಇಟ್ ಎಟ್ 1500 ನೌ ಇಟ್ ಇಸ್ 2000 ಐ ಹ್ಯಾವ್ ಮೇಡ್ 500 ರುಪೀಸ್ ಫ್ರಮ್ ದಿಸ್ ಐ ಫೀಲ್ ದ ಪ್ರೈಸ್ ಆಫ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಗೋ ಫರ್ದರ್ ಬಿಕಾಸ್ ದ ಬಿಸ್ನೆಸ್ ಇಸ್ ಡೂಯಿಂಗ್ ಬ್ಯಾಡ್ ಅಥವಾ ಈ ಕಂಪನಿ ವ್ಯಾಲ್ಯೂಯೇಷನ್ ಸರಿಗಿಲ್ಲ ಅಥವಾ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ ಅಥವಾ ಎಕನಾಮಿಕ್ ಫ್ಯಾಕ್ಟರ್ಸ್ ಚೇಂಜ್ ಆಗಿದೆ ಇದನ್ನ ಮಾರ್ಬಿಡೋಣಪ್ಪ ಬಂದಿದ್ದ ಪ್ರಾಫಿಟ್ ತಗೊಂಡೋಗೋಣ ಅಂತ ಯಾರೊಬ್ರು ಪ್ಲಾನ್ ಮಾಡ್ತಾರೆ ಬೈಯರ್ಸ್ ಐ ಮೀನ್ ಸೆಲ್ಲರ್ಸ್ ಬೈಯರ್ ಹ್ಯಾಸ್ ಅ ಡಿಫರೆಂಟ್ ವ್ಯೂ ವೈ ಡಸ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಟೇಕ್ ಪ್ಲೇಸ್ ಬಿಕಾಸ್ ಆಫ್ ಟೂ ಡಿಫರೆಂಟ್ ವ್ಯೂಸ್ ಅಲ್ವಾ ಇಬ್ರು ಎಲ್ಲರೂ ಸೆಲ್ಲರ್ಸ್ ಇದ್ರೆ ಯಾರಾದ್ರೂ ಬೈ ಮಾಡೋರು ಇರ್ಬೇಕು ಅಥವಾ ಬರೀ ಬೈಯರ್ಸ್ ಇದ್ರೆ ಸೆಲ್ ಮಾಡೋರು ಇರ್ಬೇಕು ಓನ್ಲಿ ಅಪೋಸಿಂಗ್ ವ್ಯೂಸ್ ಮೇಕ್ ಅ ಮಾರ್ಕೆಟ್ ಐ ಹ್ಯಾವ್ ಅ ವ್ಯೂ ದಟ್ ಇನ್ಫೋಸಿಸ್ ವಿಲ್ ನಾಟ್ ಡೂ ವೆಲ್ ಈ ತರ ಆ ಕಡೆ ಒಬ್ರು ಓ ಇನ್ಫೋಸಿಸ್ ಚೆನ್ನಾಗಿ ಮಾಡ್ತಾರಪ್ಪ ನಂದನ್ ನಿಲ್ಕಡೆ ಬಂದಿದ್ದಾರೆ ಇವಾಗ ನಾರಾಯಣ ಮೂರ್ತಿ ವಾಸ್ ನಾಟ್ ಡೂಯಿಂಗ್ ವೆಲ್ ಐ ಆಮ್ ವೆರಿ ವೆರಿ ಪಾಸಿಟಿವ್ ದಟ್ ನಂದನ್ ನಿಲ್ಕಡೆ ವಿಲ್ ಚೇಂಜ್ ದ ಫಾರ್ಚೂನ್ಸ್ ಹಿಸ್ ವ್ಯೂ ಇಸ್ 2000 ಅಲ್ಲಪ್ಪ ಇದರ ವ್ಯಾಲ್ಯೂ ಬಂದು 3000 ಡೆಫಿನೆಟ್ ಇವಾಗ 2000 ಇದೆ ತಗೊಂಬೋಣ ಅಂತ ಹಿಸ್ ವ್ಯೂ ಇಸ್ ಡಿಫ್ರೆಂಟ್ ಮೈ ವ್ಯೂ ಇಸ್ ಡಿಫ್ರೆಂಟ್ ಸೊ ಟೂ ಡಿಫರೆಂಟ್ ವ್ಯೂಸ್ ಇಸ್ ವಾಟ್ ಮೇಕ್ಸ್ ಅ ಮಾರ್ಕೆಟ್ ಅದೇ ತರ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ವಾಟ್ ಇಸ್ ದಟ್ ಪ್ಲೇಯರ್ಸ್ ವಿತ್ ಡಿಫರೆಂಟ್ ಕೈಂಡ್ಸ್ ಆಫ್ ವ್ಯೂಸ್ ಇನ್ ದ ಮಾರ್ಕೆಟ್ ಸಂಬಡಿ ಫೀಲ್ಸ್ ದಟ್ ಓಕೆ ದಿಸ್ ಇಸ್ ದಿ ಸಾಫ್ಟ್ವೇರ್ ಇಂಡಸ್ಟ್ರಿ ಇವಾಗ ಸೈಕಲ್ ಆಗೋಗಿದೆ ಇವಾಗ 20 ವರ್ಷ ಔಟ್ಸೋರ್ಸಿಂಗ್ ಸೈಕಲ್ ಆಯ್ತು ಇನ್ಮೇಲೆ ಕಷ್ಟ ಈ ಇಂಡಸ್ಟ್ರಿಗೆ 15-20% ಗ್ರೋ ಆಗೋದು ಕಷ್ಟ ಆಗುತ್ತೆ ಇನ್ಮೇಲೆ ಏನಿದ್ರು 5-10% ಗ್ರೋ ಆಗ್ಬೋದು ಇದು ಐ ಆಮ್ ನಾಟ್ ವೆರಿ ಹ್ಯಾಪಿ ವಿತ್ ದಿಸ್ ಐ ವಾಂಟ್ ಟು ಸೆಲ್ ಆಲ್ ಮೈ ಸಾಫ್ಟ್ವೇರ್ ಸ್ಟಾಕ್ಸ್ ಅಂಡ್ ಗೋ ಟು ಕನ್ಸ್ಯೂಮರ್ ಸ್ಟಾಕ್ಸ್ ಆರ್ ಮೇ ಬಿ ಯುವರ್ ಟಿಪಿಕಲ್ ಎಫ್ ಎಮ್ ಸಿ ಜಿ ಕಂಪನೀಸ್ ಸೊ ವೇರಿಯಸ್ ವ್ಯೂಸ್ ಇಸ್ ವಾಟ್ ಫಾರ್ಮ್ಸ್ ದ ಮಾರ್ಕೆಟ್ ನಿತಿನ್ ಇವಾಗ ಅಂದ್ರೆ ಇವಾಗ ನೀವೇನ್ ಹೇಳಿದ್ರಿ ವೇರಿಯಸ್ ವ್ಯೂಸ್ ಅಂತ ಹೇಳಿದ್ರಿ ಅದು ಬಾರಿ ಇಂಪಾರ್ಟೆಂಟ್ ಕ್ವೆಶನ್ ವ್ಯೂಸ್ ಅಂದ್ರೆ ಈಗ ವ್ಯೂಸ್ ಫಾರ್ ಎಕ್ಸಾಂಪಲ್ ಇವಾಗ ನನ್ಗೆ ನನ್ನ ಬ್ರೋಕರ್ ಫೋನ್ ಮಾಡಿ ಏ ಇದನ್ ಮಾರ್ರಿ ಅಂತಾನೆ ಅಥವಾ ಪೇಪರ್ ಅಲ್ಲಿ ಓ ಬಿ ಎಚ್ ಎಲ್ ಅಥವಾ ಇವ್ರಿಗೆ ಇಷ್ಟು ಮಿಲಿಯನ್ ಆರ್ಡರ್ ಸಿಕ್ಕಿದೆ ಈ ತರ ಏನೋ ಒಂದು ಸೋರ್ಸ್ ಬರುತ್ತಲ್ವಾ ಇನ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಬರುತ್ತಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ಬಯಾಸ್ ಇರ್ಬೋದು ಅಂದ್ರೆ ಉದಾಹರಣೆಗೆ ಬ್ರೋಕರ್ಗೆ ಯಾವುದೋ ಅವನದೇ ಒಂದಷ್ಟು ಪರ್ಟಿಕ್ಯುಲರ್ ಶೇರ್ ತುಂಬಾ ಇಷ್ಟ ಇರ್ಬೋದು ಅಥವಾ ಒಬ್ಬ ಎಕನಾಮಿಸ್ಟ್ ಎಕನಾಮಿಕ್ ಐ ಮೀನ್ ಯಾವ್ದಾನು ಒಂದು ಪತ್ರಿಕೆನಲ್ಲಿ ಬರೆಯೋನ್ಗೆ ಸ್ಟಾಕ್ ರೆಕಮೆಂಡೇಶನ್ಸ್ ಮಾಡೋನಿಗೆ ಯಾರೋ ಒಂದಷ್ಟು ದುಡ್ಡು ಕೊಟ್ಟಿರ್ಬೋದು ಒಂದು ಇನ್ಫಾರ್ಮ್ಡ್ ಡಿಸಿಷನ್ ಅಂದ್ರೆ ಯೋಚನೆ ಮಾಡಿ ಒಂದು ಮಾರೋದು ಅಥವಾ ಸೆಲ್ಲೋ ಐ ಮೀನ್ ಮಾರೋದು ಅಥವಾ ಕೊಂಡ್ಕೊಳ್ಳೋ ಒಂದು ಕ್ರಮ ಇದೆಯಲ್ಲ ಆ ಕ್ರಮನ ನಾವು ಹೆಂಗೆ ಫಾರ್ಮಲೈಸ್ ಮಾಡಬೇಕು ನಮ್ಮ ತಲೆಯಲ್ಲಿ ಹೆಂಗೆ ಅದನ್ನ ಓಡಿಸ್ಬೇಕು ಅಂತ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ಅಂದ್ರೆ ಇವಾಗ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವ್ರೇನ್ ಮಾಡ್ತಾರೆ ಕೆಲವು ಸಲ ನಮ್ಮ ಅಂದ್ರೆ ಅಲ್ಲಿ ನ್ಯೂಯಾರ್ಕ್ ಅಲ್ಲೋ ಅಥವಾ ಬೇರೆ ಎಲ್ಲೋ ಈ ಕಂಪ್ನಿ ಅಥವಾ ಇಲ್ಲಿ ಮಾರ್ಕೆಟ್ ಚೆನ್ನಾಗಿದೆ ಅಂದ್ರೆ ಇಂಡಿಯಾದ ತೆಗೆದು ದುಡ್ಡು ತೆಗೆದು ಅಲ್ಲಿ ಹಾಕ್ತಾರೆ ಅಲ್ವಾ ಅದು ನಮ್ಗೆ ಓ ಬೆಳವಣಿಗೆ ಅಂತ ಅನ್ನಿಸ್ಬೋದು ಈ ಪ್ರಾಡಕ್ಟ್ ಈ ಕಂಪ್ನಿ ಪ್ರೈಸ್ ಬಿದ್ದಿದೆ ಅಂತ ಅನ್ನಿಸ್ಬೋದು ಬಟ್ ಅದಕ್ಕೆ ಕಾರಣ ಬೇರೆ ಇರ್ಬೋದು ಸೊ ಹೆಂಗೆ ಹೌ ಡು ಐ ಗೆಟ್ ದ ರೈಟ್ ಆನ್ಸರ್ ಫಾರ್ ಇಟ್ ದೇರ್ ಆರ್ ಟೂ ಮೆನಿ ಫ್ಯಾಕ್ಟರ್ಸ್ ಆಕ್ಚುಲಿ ಫಾರ್ ಡಿಸೈಡಿಂಗ್ ದಟ್ ಅಂಡ್ ಟೂ ಮೆನಿ ಮೆಂಟಲ್ ಮಾಡೆಲ್ಸ್ ಅಂಡ್ ನಿಮ್ಗೆ ಬಯಾಸಸ್ ಬಂದಿರುತ್ತಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು 15 ವರ್ಷ ಮಾರ್ಕೆಟ್ ಅಲ್ಲಿ ಇದ್ರೆ ಯುವರ್ ಓನ್ ಬಯಾಸಸ್ ಆರ್ ದೇರ್ ಬಟ್ ಬ್ರಾಡ್ಲಿ ನಾವು what you need to understand is you yenik stock marketing bandidira what is the purpose of your entry is it you speculate madak bandidira juju satta tara antivalla ivat you are not bothered about what the company is doing why they are doing how they are doing you are just worried about the price namik price mel hoyta kelgade hoyta that's all I'm worried adar management yaro yen product martare avella yenu interest illa nanage aa motivation inda bandidira athwa you want to be a fundamental investors who understands the actual economics of why this company is doing what it is doing ivaga Infosys tavalli athwa nee Hindustan Lever tavalli Hindustan Lever enen martare what is their advantage competition yaru margins esht padta idare ivaru balance sheet esht strong ide ivaru you try to understand the entire ecosystem and based on that nee inform decision martira
what is the price that I need to pay is again a function of what is the sentiment in the market. That sentiment changes over a period of time. Ivattu pharma companies ge sentiment is positive. ನಾಳೆ ಎಫ್ ಎಮ್ ಸಿ ಜಿಗೆ ಬರ್ಬೋದು, ನೆಕ್ಸ್ಟ್ ಇಯರ್ ಶುಗರ್ ಸ್ಟಾಕ್ಸ್ ಬರ್ಬೋದು, ನೆಕ್ಸ್ಟ್ ಸಿಮೆಂಟ್ ಸ್ಟಾಕ್ಸ್ ಬರ್ಬೋದು. ಸೊ ನಾವು ಫಸ್ಟ್ ಆಫ್ ಆಲ್ ನಮ್ಮನ್ನ ಅರ್ಥ ಮಾಡ್ಕೋಬೇಕು, ನಾವು ಏನಕ್ಕಿಪ್ಪ ಇದೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇಸ್ ಇಟ್ ಟು ಮೇಕ್ ವೆಲ್ತ್ ಆರ್ ಇಸ್ ಇಟ್ ಟು ಮೇಕ್ ಮನಿ ಫಾರ್ ನಮ್ಗೆ ಚಾಯ್ ಪನಿ ಇ ಎಂ ಐ ಕಟ್ಟಕ್ಕೆ ಆ ತರ ಮನಿ ಬೇಕಾ, ಅಥವಾ ಐ ವಾಂಟ್ ಟು ಮೇಕ್ ಸೀರಿಯಸ್ ಮನಿ ಔಟ್ ಆಫ್ ದಿಸ್. ಐ ಥಿಂಕ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಸ್ ವೆರಿ 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 ಕ್ರಿಟಿಕಲ್, ಅಂಡ್ ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಡಿಸೈಡ್ ಹೌ ಐ ವಾಂಟ್ ಟು ಪ್ಲೇ ದಿಸ್ ಗೇಮ್. Whether I want to play short term, whether I want to play long term, or I keep separate 20% of my portfolio for all my SETA and 80% in fundamentally sound stocks with sound business models, integrate managements which are top class in terms of integrity, innovation, leaders in their business. Idu artha madkolodu baala important, and this takes time. Like I said, I am still learning, I still make mistakes, but hopefully we'll get better and better at it. ಫಿಲಾಸಫಿಕಲ್ ಲೆವೆಲ್ ಅಲ್ಲಿ ಅಂದ್ರೆ ತುಂಬಾ ಒಂದು ಓವರ್ ವ್ಯೂ ಬರ್ಡ್ಸ್ ಐ ವ್ಯೂ ನಲ್ಲಿ ನೋಡಿದ್ರೆ ಡಿಫ್ರೆನ್ಸ್ ಇರೋದು ಇಟ್ಸ್ ಏನೋ ಡಿಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ ಅಲ್ವಾ ಎಕನಾಮಿನಲ್ಲಿ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಇವಾಗ ನಾವು ಪ್ರತಿಯೊಬ್ರು ವಿ ಥಿಂಕ್ ವಿ ಸಿ ಏನಾಗ್ತಾ ಇದೆ ಅಂತ ನೋಡ್ಬಿಟ್ಟು ವಿ ಡಿಸೈಡ್ ವಾಟ್ ಶುಡ್ ಬಿ ದ ಪ್ರೈಸ್ ಅದರ್ ದನ್ ಸೆಂಟ್ರಲೈಸ್ಡ್ ಪ್ಲಾನಿಂಗ್. ಇವಾಗ ಸೆಂಟ್ರಲ್ ಪ್ಲಾನಿಂಗ್ ಕಮ್ಯುನಿಸ್ಟ್ ಕಂಟ್ರಿ ಅಥವಾ ಸೋಷಿಯಲಿಸ್ಟ್ ಕಂಟ್ರಿಗಳಲ್ಲಿ ಸೆಂಟ್ರಲ್ ಪ್ಲಾನಿಂಗ್ ಇರೋದಕ್ಕೂ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿರುವಂತ ಎಲ್ಲರೂ ಡಿಸೈಡ್ ಮಾಡೋದಕ್ಕೂ ಅದರ ಡೆಮೋಕ್ರಟೈಸ್ಡ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ಬೋದಲ್ವಾ. ಇವಾಗ ಒಂದ್ ಕಂಪ್ನಿ ಇವಾಗ ರಿಲಯನ್ಸ್ ಪ್ರಮೋಟರ್ ಎಷ್ಟೇ ಐ ಮೀನ್ ದೇ ಕ್ಯಾನ್ ಯೂಸ್ ದಟ್ ಪವರ್ ಫಾರ್ ಅದರ್ ಥಿಂಗ್ಸ್, ಅವ್ನು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅವ್ನ ಸ್ಟಾಕ್ ಮಾರ್ಕೆಟ್ ಅವ್ನ ಸ್ಟಾಕ್ ಪ್ರೈಸ್ ಸೆಟ್ ಮಾಡಕ್ ಆಗಲ್ಲ. ಅಂದ್ರೆ ಇಫ್ ದ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ವರ್ಕಿಂಗ್ ಆಸ್ ವಿ ಎಕ್ಸ್ಪೆಕ್ಟೆಡ್ ಟು ವರ್ಕ್ ಸೆಟ್ ಮಾಡೋದಕ್ಕೆ ಆಗಲ್ಲ. ಸೊ ಇಟ್ ಈಸ್ ಬೇಸಿಕ್ಲಿ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಇನ್ ಸಿಂಪಲ್ ಟರ್ಮ್ಸ್ ಇಟ್ ಈಸ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಗಿವ್ಸ್ ಈವನ್ ದ ಸ್ಮಾಲೆಸ್ಟ್ ಆಂಟರ್ಪ್ರಿನರ್ ಫ್ರಮ್ ಸ್ಮಾಲೆಸ್ಟ್ ಟೌನ್ಸ್ ಆಫ್ ಇಂಡಿಯಾ ಆಕ್ಸೆಸ್ ಟು ಕ್ಯಾಪಿಟಲ್ ಅಂಡ್ ಆಕ್ಸೆಸ್ ಟು ವಾಟ್ ಈಸ್ ಇಟ್ ರೇಸ್ ಕ್ಯಾಪಿಟಲ್ ಅಂಡ್ ಗೆಟ್ ಲೈಕ್ ಮೈಂಡೆಡ್ ಇನ್ವೆಸ್ಟರ್ಸ್ ಅಂಡ್ and for the investors also I can get some of the smartest entrepreneurs in India. I can invest in them. Nanagatra ivaga suppose 10000 idru I bet if I want to bet on ITC I can buy 100 shares of ITC because that is the power of the stock market. That is the power that it has given the lowest denominator in the country also. Got it. Hey Nitin, iga prashne eno andre I just want to kind of ITC athwa LNT. By the way, ee tara ITC LNT HLL anta helta iradu navella ee program alli udaharanege matra. Just to clarify, yenappa idella ivur favorite companies athwa ivurannu promote martta idira anta ankobedi, idu sumne example ge helta iradu. So for example ivaga ITC legal disclaimer, legal disclaimer full fast aga ottaralla try madbekadu stock market alli dudu kattu risk ide adu neevu neevu ishta padbeku ant full udda yarigu artha agde irunge heli shuru madbekitt naav actually podcast na idu bari entertainment and education purposing matra illiro yavudannu neevu balasi enadru stock market alli dudu hakadre neeve javabdaru ಪ್ರಾಫಿಟ್ ಬಂದ್ರೆ ನಮಗ್ ಕೊಡಿ ಲಾಸ್ ಆದ್ರೆ ನಮಗ್ ಹೇಳ್ಬೇಡಿ. ಪ್ರಾಫಿಟ್ ಪ್ರಾಫಿಟ್ ಬಂದ್ರೆ ಮುಕುಂದ್ ಕ್ಯಾನ್ ಯೂಸ್ ನೆಕ್ಸ್ಟ್ ಅವ್ರಿಗೆ ಫಿಲಂ ವೆಂಚರ್ ಯೂಸ್ ಮಾಡ್ಕೋಬಹುದು. ಸೊ ನಿತಿನ್ ಪ್ರಶ್ನೆ ಇದು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ITC ಉದಾಹರಣೆಗೆ ITC ಅಂತ ಕಂಪನಿ ತಗೊಂಡ್ರೆ ಆ ಕಂಪನಿಯಲ್ಲಿ ಅವರು ಹಲವಾರು ಬಿಸ್ನೆಸ್ ಅಲ್ಲಿ ಮಾಡಿರ್ತಾರೆ, ರೈಟ್? ದೇ ಆರ್ ಇನ್ ಟೊಬ್ಯಾಕೋ, ದೇ ಆರ್ ಇನ್ ಹೋಟೆಲ್. ಸೊ ಸಾರಿ, ITC ಎಕ್ಸಾಂಪಲ್ ಬಿಟ್ಬಿಡೋಣ. ಇವಾಗ ಒಬೆರಾಯ್ ಹೋಟೆಲ್ಸ್ ಅಂತ ತಗೊಳ್ಳೋಣ. ನಾನು ಒಬೆರಾಯ್ ಹೋಟೆಲ್ ಒಂದು 4 ವರ್ಷಕ್ಕೋ 5 ವರ್ಷಕ್ಕೋ ಅಥವಾ 3 ತಿಂಗಳಿಗೋ 6 ತಿಂಗಳಿಗೋ ತಗೊಂಡೆ, ರೈಟ್? ಈಗ ಕೋವಿಡ್ ಬಂದು ಹೋಟೆಲ್ ಸ್ಟಾಕ್ಸ್ ಎಲ್ಲ ಬಿದ್ದೋಗಿರುತ್ತೆ ಅಲ್ವಾ? ಸೊ ಈ ಅಂದ್ರೆ ಎಕ್ಸ್ಪರ್ಟ್ಸ್, ನಿಮ್ ತರ ಎಕ್ಸ್ಪರ್ಟ್ ಅದನ್ನ ಔಟ್ಲುಕ್ ಅಂತಾರೆ. ಅಂದ್ರೆ ಒಂದು ಕಂಪನಿ ಮೇಲೆ ಒಂದು ಮುಂದಿನ ಒಂದು 6 ತಿಂಗಳೋ 1 ವರ್ಷನೋ, ಈ ಔಟ್ಲುಕ್ ಅನ್ನೋದು ನಿಜಕ್ಕೂ ಸಾಧ್ಯನಾ ಬಾಸ್? ಅಂದ್ರೆ ಯಾವಾಗ ಏನ್ ಚೇಂಜ್ ಆಗುತ್ತೋ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಆದ್ರೂ ನೀವು ಈ ಪ್ರೋಗ್ರಾಮ್ಸ್ ಅಲ್ಲಿ ಓ ಐ ಥಿಂಕ್ ಇಟ್ಸ್ ಅ ಲಾಂಗ್ ಇಟ್ಸ್ ಅ ಸ್ಟಾಕ್ ದಟ್ ಯು ನೀಡ್ ಟು ಕೀಪ್ ಸ್ಟೇ ಇನ್ವೆಸ್ಟೆಡ್ ಇನ್ 3-4 ಇಯರ್ಸ್ ಅಂತ ಎಲ್ಲ ಸ್ಟೈಲಿಶ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಯಾಕದು?
ನೀವು ಒಂದು ಔಟ್ಲುಕ್ ಅಂದ್ರೆ ಎಷ್ಟು ತಿಂಗಳು ಅಥವಾ ಎಷ್ಟು ದಿವಸ ಇಟ್ಕೊಂಡಿರ್ತೀರಾ ಆ ತರ ಒಂದೇನು? ಕ್ಯಾನ್ ಯು ಗಿವ್ ಅಸ್ ಅನ್ ಎಕ್ಸಾಂಪಲ್? ಔಟ್ಲುಕ್ ಅಂದ್ರೆ ಅದೇ, ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಎವ್ರಿ ಸ್ಟಾಕ್ ವೈ ಯು ಬೈ ದಟ್. ಔಟ್ಲುಕ್ ಕ್ಯಾನ್ ಬಿ 6 months ಔಟ್ಲುಕ್ ಇರ್ಬೋದು, ಅಥವಾ 5 years ಔಟ್ಲುಕ್ ಇರ್ಬೋದು, ಅಥವಾ ಇಟ್ ಕುಡ್ ಬಿ 3 years ಆಲ್ಸೋ. ಅಂಡ್ ಈ ಸ್ಟಾಕ್ ವಿಲ್ ಹ್ಯಾವ್ ಅ ಡಿಫರೆಂಟ್ ಔಟ್ಲುಕ್. ಇವಾಗ ನನಗೆ ನನ್ನ ಐ ಆಮ್ ಶ್ಯೂರ್ ದಟ್ 10 ವರ್ಷ ಆದ್ಮೇಲೂ ನಾವು ಸೋಪು ಅಥವಾ ಬ್ರಷ್ ಆಗಿರ್ಲಿ, ಪೇಸ್ಟ್ ಆಗಿರ್ಲಿ, ವಾಷಿಂಗ್ ಪೌಡರ್ ಬೇಕೇ ಬೇಕು. ದೇರ್ ಇಸ್ ನೋ ಡಿಸ್ಟ್ರಪ್ಷನ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿಸ್ ಫೀಲ್ಡ್. ಸೊ ಐ ಕ್ಯಾನ್ ಬೆಟ್ ಅಂಡ್ ಸೇ ದಟ್ ಈವನ್ 10 years ಫ್ರಮ್ ನೌ ಲೀವರ್ಸ್ ವಿಲ್ ಸ್ಟಿಲ್ ಬಿ ಇನ್ ಬಿಸ್ನೆಸ್. ಅಫ್ಕೋರ್ಸ್ ನಿಮಗೆ ಕಾಂಪಿಟೇಷನ್ ಬರ್ಬೋದು, ಸರ್ಫ್ ಎಕ್ಸೆಲ್ಗೆ ವೀಲ್ ಬರ್ಬೋದು, ಟೈಡ್ ಬರ್ಬೋದು, ಇನ್ನೊಂದೊಂದಿಷ್ಟು ಜನ ವಾಷಿಂಗ್ ಪೌಡರ್ ಮೇಕರ್ಸ್ ಬರ್ಬೋದು, ಬಟ್ ಸ್ಟಿಲ್ ದೇರ್ ಇಸ್ ನೋ ಡಿಸ್ಟ್ರಪ್ಷನ್. ಸೊ ಮೈ ಔಟ್ಲುಕ್ ಫಾರ್ ಅ FMCG ಬಿಸ್ನೆಸ್ ಕುಡ್ ಬಿ ಲಾಂಗ್ ಟರ್ಮ್, ಬಟ್ ಮೈ ಔಟ್ಲುಕ್ ಫಾರ್ IT ಸ್ಟಾಕ್ ಕುಡ್ ಬಿ 6 months. ಯಾಕಂದ್ರೆ ನಾಳೆ ನಿಮಗೆ ಇಟ್ ಕುಡ್ ಚೇಂಜ್. ಇವಾಗ ಔಟ್ಸೋರ್ಸಿಂಗ್ ಸ್ಟೋರಿ ಕ್ಯಾನ್ ಚೇಂಜ್ ಇನ್ ಅ ಪೀರಿಯಡ್ ಆಫ್ 6 to 8 months. ಇವಾಗ ಏನೋ ಆಯ್ತಪ್ಪ, ಇಲ್ಲಿ ಕೋವಿಡ್ ಆಯ್ತು, ಏ ಸರಿಗಿಲ್ಲಪ್ಪ, ಇಂಡಿಯಾ ನಮಗೆ ಕಷ್ಟ ಆಗ್ತಾ ಇದೆ, ಲೆಟಸ್ ಮೂವ್ ಟು ಫಿಲಿಪೀನ್ಸ್, ಲೆಟಸ್ ಮೂವ್ ಟು ಈಸ್ಟ್ ಯುರೋಪಿಯನ್ ಕಂಟ್ರೀಸ್. ಸೊ ದಟ್ ಈಸ್ ಅ ವೆರಿ ವೆರಿ ಶಾರ್ಟ್ ಟರ್ಮ್ ರಿಸ್ಕ್ ದಟ್ ಈಸ್ ವೆರಿ ಇಂಡಸ್ಟ್ರಿ ಸ್ಪೆಸಿಫಿಕ್. ಬಟ್ ಕೆಲವು ಇಂಡಸ್ಟ್ರಿಯಲ್ಲಿ ನಿಮಗೆ ಅಂತ ರಿಸ್ಕ್ ಬರಲ್ಲ, ಡಿಸ್ಟ್ರಪ್ಷನ್ ರಿಸ್ಕ್ ಅಂತೀವಲ್ಲ, ಸೊ ದಟ್ ಮೀ ನಾಟ್ ಎಫೆಕ್ಟ್ ಎವ್ರಿ ಇಂಡಸ್ಟ್ರಿ. ಸೊ ಔಟ್ಲುಕ್ ಈಸ್ ವೆರಿ ವೆರಿ ಇಂಡಸ್ಟ್ರಿ ಸ್ಪೆಸಿಫಿಕ್, ಅಂಡ್ ಇಟ್ ಇಸ್ ಆಲ್ಸೋ ಹ್ಯಾಸ್ ಗಾಟ್ ದ ರಿಸ್ಕ್ ಆಫ್ ಅ ಪೊಲಿಟಿಕಲ್ ರಿಸ್ಕ್ ಆಲ್ಸೋ. ದಟ್ ಔಟ್ಲುಕ್ ಕ್ಯಾನ್ ಬಿ ಅ ಪೊಲಿಟಿಕಲ್ ರಿಸ್ಕ್ ಆಲ್ಸೋ. ಇವಾಗ ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಅ ಶುಗರ್ ಸ್ಟಾಕ್. ಶುಗರ್ ಇಸ್ ಅ ವೆರಿ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಅಲ್ವಾ. ಇನ್ ಟರ್ಮ್ಸ್ ಆಫ್ ಪಾಲಿಟಿಕ್ಸ್ ದರ್ ಇಸ್ ಆಲ್ವೇಸ್ ಇಂಟರ್ವೆನ್ಷನ್. ಯಾಕಂದ್ರೆ ದ ಬಿಗ್ಗೆಸ್ಟ್ ವೋಟ್ ಬ್ಯಾಂಕ್ ಇಸ್ ದ ಶುಗರ್ ಲಾಬಿ. ವೆನ್ ಯು ಲೆಟ್ಸ್ ಟೇಕ್ ಅ ಕೇಸ್ ಆಫ್ ಮಂಡ್ಯ, ಇಫ್ ಯು ಅಪ್ಸೆಟ್ ದಿ ಫಾರ್ಮರ್ಸ್ ಇನ್ ಮಂಡ್ಯ, ಶುಗರ್ ಫಾರ್ಮರ್ಸ್, ಡೆಫಿನೆಟ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ವಿನ್ ದೇರ್. ಸೊ ಅಟ್ ದಟ್ ಟೈಮಲ್ಲಿ ಅಥವಾ UP ಶುಗರ್ ಮಾಫಿಯಾ ತಗೊಂಡ್ರು, ನೋಬಡಿ ವಿಲ್ ವಾಂಟ್ ಟು ಅಪ್ಸೆಟ್ ದೆಮ್ ಇನ್ ಎಲೆಕ್ಷನ್ ಇಯರ್. ಸೊ ಅಂತ ಟೈಮಲ್ಲಿ ಟೇಕಿಂಗ್ ಅ ಲಾಂಗ್ ಟರ್ಮ್ ವ್ಯೂ ಆನ್ ಶುಗರ್ ಸ್ಟಾಕ್ಸ್ ಡಸ್ ನಾಟ್ ಮೇಕ್ ಸೆನ್ಸ್ ಅನ್ಲೆಸ್ ಯು ವಾಂಟ್ ಟು ಡೂ ಇಟ್ ಫಾರ್ ಅ ವೆರಿ ಶಾರ್ಟ್ ಟರ್ಮ್. ಅವತ್ತಪ್ಪ 6 ತಿಂಗಳು ಆಯ್ತಾ, 6 ತಿಂಗಳು ಎಲೆಕ್ಷನ್, ಇನ್ನು 6 ತಿಂಗಳು ಆಗಿದೆ, ಲೆಟ್ಸ್ ಪ್ಲೇ ದಿಸ್ ಗೇಮ್ ಫಾರ್ 6 ಮಂತ್ಸ್. ನನ್ಗೆ 1 ವರ್ಷ ಆದ್ಮೇಲೆ ಯಾರು CM ಆಗ್ತಾರೆ, ಅವ್ರು ಯಾರ ಕಡೆ ಪಾಲಿಸಿ ಫೇವರ್ ಮಾಡ್ತಾರೆ ನನ್ಗೆ ಅಷ್ಟು ಐಡಿಯಾ ಇಲ್ಲ. 6 ಮಂತ್ಸ್ ತನಕ ಆಡ್ಬೋದು. ಇವಾಗ ಐ ವಿಲ್ ಬೈ ಇಟ್ ಅಟ್ 10 ರುಪೀಸ್, ಸೆಲ್ ಇಟ್ ಅಟ್ 12 ರುಪೀಸ್, ಗೆಟ್ ಔಟ್ ಅಷ್ಟೇ. ದಟ್ ಈಸ್ ಮೈ ಔಟ್ಲುಕ್. 10 ಇಯರ್ಸ್ ಅಥವಾ 1 ಇಯರ್ ಐ ಡೋಂಟ್ ನೋ ಶುಗರ್ ಯಾರು ಬರ್ತಾರೆ ಚೀಫ್ ಮಿನಿಸ್ಟರ್, ಯಾವ ಪಾರ್ಟಿ ಕಡೆ ಏನ್ ಪಾಲಿಸಿ ಮಾಡ್ತಾರೆ. ಸೊ ಔಟ್ಲುಕ್ ಇಸ್ ವೆರಿ ವೆರಿ ಇಂಡಸ್ಟ್ರಿ ಸ್ಪೆಸಿಫಿಕ್ ಅಂಡ್ ಸಮಟೈಮ್ಸ್ ಈವನ್ ಸ್ಟಾಕ್ ಸ್ಪೆಸಿಫಿಕ್. ಸೊ ದೇರ್ ಇಸ್ ನಥಿಂಗ್ ಲೈಕ್ ಇಷ್ಟೇ ಔಟ್ಲುಕ್, ಇದೇ ಕರೆಕ್ಟ್, ಅದು ರಾಂಗ್ ಅಂತ ಯು ಕೆನಾಟ್ ಗಿವ್ ಅ ಜನರಲೈಸ್ಡ್ ಆನ್ಸರ್ ಅಂಡ್ ಸೇ ದಟ್. ಸೊ ಬೇಸಿಕಲಿ ನಿಮಗೆ ಫ್ಯೂಚರ್ ನೋಡಕ್ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. You can roughly gauge, make some intelligent guess antivallo. Intelligent guess tagondo industry, adike history odu thumba important. History alli nimage gothagutte ishti ee tara ee kaaladalli ee tara aitu, ee reaction bantu, ee policy change madadaga idu reaction bandittu. Cement stocks alli when they change the rules, this is how it behaved. Athwa petroleum stocks alli hosa minister bandaga yenen policy change tagondru, yenike effect aitu. So knowing what has happened in history will give you to make will help you make those intelligent guesses. That is why one of the most important aspects of investing is to read. And reading may not necessarily be nimge industry antalla, nim stock nan ITC konkodidini, ITC bage research martintalla, nimge tobacco industry enagta ide, farmers problems enagta ide, tobacco pricing enagta ide, ivella ottta idre nimge naale ಡಿಸಿಷನ್ ತಗೊಳಕ್ ಈಸಿ ಆಗತ್ತೆ. ಸೊ ದಟ್ಸ್ ಹೌ ಯು ನೀಡ್ ಟು ಗೋ ಅರೌಂಡ್ ಆಲ್ ದಿಸ್. ನಿತಿನ್, ಈ ಪ್ರಶ್ನೆ ನೀವು ಉತ್ತರ ಕೊಡಕ್ಕೂ ಮುಂಚೆನೆ ಆಯ್ತು, ಬಟ್ ಇನ್ಫಾರ್ಮೇಶನ್ ಅಥವಾ ಓದ್ಬೇಕು ಅಂತ ಹೇಳಿದ್ರಲ್ಲ ಸರ್, ಯಾವ್ದನ್ ಓದೋದು, ಯಾವ್ದನ್ ನೋಡೋದು, ಎಲ್ಲಿ ಬಯಾಸ್ ಕಮ್ಮಿ ಇರುತ್ತೆ? ಇನ್ಫ್ಯಾಕ್ಟ್ ನಾಮ್ ಚಾಮ್ಸ್ಕಿ ಹೇಳೋದು ಅದನ್ನೇ, ನ್ಯೂಸ್ ಪೇಪರ್ಗಳನ್ನ ನಂಬೇಡಿ, ಫೈನಾನ್ಷಿಯಲ್ ನ್ಯೂಸ್ ಪೇಪರ್ನ ನಂಬಿ. ಯಾಕೆಂದ್ರೆ ಯಾರು ದುಡ್ಡು ಹಾಕ್ತಾರೋ ಅವ್ರಿಗೆ ಮೋಸ ಮಾಡಲ್ಲ, ಯೂಶಲಿ ನಿಜ ಬಂದಿರುತ್ತೆ ಅಂತ ಹೇಳ್ತಾರೆ. ಬಟ್ ತರ ನಿಜವಾದ ಇನ್ಫಾರ್ಮೇಶನ್ ವೇರ್ ಡು ಯು ಲುಕ್ ಫಾರ್ ಇನ್ಫಾರ್ಮೇಶನ್? ಫೇಕ್ ನ್ಯೂಸ್ನ ಹೆಂಗೆ ತೆಗ್ದಾಕ್ತೀರಾ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ? ಆ ತರ ಎಲ್ಲ ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಕೊಡಿ. ಫಸ್ಟ್ ಫೈನಾನ್ಷಿಯಲ್ ನ್ಯೂಸ್ ಪೇಪರ್ ನಂಬೋದಾ? ಸಿ ಅದರಲ್ಲೂ ಅಷ್ಟೇ, ಅದರಲ್ಲೂ ಫೇಕ್ ನ್ಯೂಸ್ಕಿಂತ ಬಯಾಸ್ ನ್ಯೂಸ್ಗಳು ಬರುತ್ತೆ, ಬಯಾಸ್ ರಿಪೋರ್ಟಿಂಗ್ ಬಂದೇ ಬರುತ್ತೆ. ಬಟ್ ಐ ಥಿಂಕ್ ನೀವು ಓದ್ತಾ ಓದ್ತಾ ಯು ವಿಲ್ ಗೆಟ್ ದಟ್ ಇಂಟೆಲಿಜೆನ್ಸ್ ಆಫ್
ನೋಯಿಂಗ್ ಯಾವ್ದು ನಂಬೋದು ಯಾವ್ದು ನಂಬಕ್ ಆಗಲ್ಲ. ದೇರ್ ಆರ್ ಲಾಟ್ ಆಫ್ ಇಂಡಸ್ಟ್ರಿ ಜರ್ನಲ್ಸ್ ಅಂತೀವಲ್ವಾ, ಇವಾಗ ಇಂಡಸ್ಟ್ರಿ ಸ್ಪೆಸಿಫಿಕ್ ಇಂಡಸ್ಟ್ರಿ ಜರ್ನಲ್ಸ್. ಐ ಥಿಂಕ್ ರೀಡಿಂಗ್ ದೋಸ್ ಕೈಂಡ್ ಆಫ್ ಜರ್ನಲ್ಸ್ ಆಲ್ಸೋ ಹೆಲ್ಪ್ಸ್ ಯು ಟು ಅಂಡರ್ಸ್ಟ್ಯಾಂಡ್. ಇವಾಗ ಆಟೋಮೊಬೈಲ್ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಒಂದ್ ಎಕನಾಮಿಕ್ ಒಂದ್ ತಿಂಗಳ ಎಕನಾಮಿಕ್ ಟೈಮ್ಸ್ ಓದಿದ್ರೆ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಆಟೋಮೊಬೈಲ್ ಇಂಡಸ್ಟ್ರಿ. ಆಟೋಮೊಬೈಲ್ ಇಂಡಸ್ಟ್ರಿ ನೋಡ್ಬೇಕಂದ್ರೆ ಯು ಶುಡ್ ರೀಡ್ ಆಟೋಮೊಬೈಲ್ ಮ್ಯಾಗಝೀನ್ ಅಲ್ವಾ. ಯಾರ ಪ್ಲೇಯರ್ಸ್ ಟಿವಿಎಸ್ ಅಥವಾ ಎನ್ಫೀಲ್ಡ್ ಆಗಿರ್ಲಿ, ಹೂ ಆರ್ ದ ಪ್ಲೇಯರ್ಸ್, ಹೂ ಆರ್ ದ ಓಇಎಂ ಪ್ಲೇಯರ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಎಂಟೈರ್ ಇಕೋ ಸಿಸ್ಟಮ್ ಅರ್ಥ ಆದ್ರೆ ನಿಮ್ಗೆ ಅವಾಗ ಇಂಡಸ್ಟ್ರಿ ಎಕ್ಸ್ಪರ್ಟೈಸ್ ಬಂದಿರುತ್ತೆ. ನೀವು ಬರೀ ಎಕನಾಮಿಕ್ ಟೈಮ್ಸ್ ಒಂದ್ರಲ್ಲಿ ಬರಲ್ಲ. ಎಕನಾಮಿಕ್ ಟೈಮ್ಸ್ ಜಸ್ಟ್ ಟೆಲ್ಸ್ ಯು ವಾಟ್ ಹ್ಯಾಸ್ ಹ್ಯಾಪನ್ಡ್ ಎಸ್ಟರ್ಡೇ ಅಂಡ್ ವಾಟ್ ವಿಲ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ವೀಕ್ ವಿಲ್ ಗಿವ್ ಯು ಅ ವೆರಿ ವೆರಿ ಸೂಪರ್ಫಿಷಿಯಲ್ ಇನ್ಫಾರ್ಮೇಷನ್. ಇಫ್ ಯು ರಿಯಲಿ ವಾಂಟ್ ಟು ಗೋ ಇನ್ ಡೆಪ್ತ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್, ಅಂಡರ್ಸ್ಟ್ಯಾಂಡ್ ದಿ ಎಂಟೈರ್ ಇಕೋ ಸಿಸ್ಟಮ್, ಅಂಡ್ ದೆನ್ ಬೇಸ್ಡ್ ಆನ್ ದಟ್ ಯು ವಿಲ್ ಬಿ ಏಬಲ್ ಟು ಮೇಕ್ ಸಮ್ ಇಂಟೆಲಿಜೆಂಟ್ ಡಿಸಿಷನ್ಸ್. ಸೊ ಐ ವುಡ್ ಸೇ ಜನರಲ್ ರೀಡಿಂಗ್ ಆಫ್ ಎಕನಾಮಿಕ್ ಯುವರ್ ಎಕನಾಮಿಕ್ ಟೈಮ್ಸ್ ಆರ್ ಯುವರ್ ಬಿಸ್ನೆಸ್ ಲೈನ್ ಯುವರ್ ಮ್ಯಾಗ್ಝೀನ್ಸ್ ಬಿಸ್ನೆಸ್ ವರ್ಲ್ಡ್ ಬಿಸ್ನೆಸ್ ಟುಡೇ. ಸೊ ಯು ವಿಲ್ ನಿಮಗೆ ಇವತ್ತು ಓದಿದ್ದೀನಿ ನಾಳೆ ಯೂಸ್ಫುಲ್ ಆಗತ್ತಂತಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ಆಲ್ ದೀಸ್ ಅಕ್ಯುಮುಲೇಟೆಡ್ ಇನ್ಫಾರ್ಮೇಶನ್ ವಿಲ್ ಹೆಲ್ಪ್ ಯು ಮೇಕ್ ಬೆಟರ್ ಡಿಸಿಷನ್ಸ್. ಇಟ್ಸ್ ನಾಟ್ ದಟ್ ಎವ್ರಿ ಪೀಸ್ ಆಫ್ ಇನ್ಫಾರ್ಮೇಶನ್ ವಿಲ್ ಫೈಂಡ್ ವಾಟ್ ಈಸ್ ದಟ್ ಯುಟಿಲಿಟಿ ಟುಮಾರೋ, ಬಟ್ ದಟ್ ಅಕ್ಯುಮುಲೇಷನ್ ವಿಲ್ ಹೆಲ್ಪ್ ಯು ಕನೆಕ್ಟ್ ದ ಡಾಟ್ಸ್ ಟುಗೆದರ್ ಅಂಡ್ ಪಿಕಪ್ ಸ್ಟಾಕ್ ಎ ಆರ್ ಸ್ಟಾಕ್ ಬಿ ಆರ್ ರಿಜೆಕ್ಟ್ ಒನ್ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ದಟ್ ಕಮ್ಸ್ ಯುವರ್ ವೇ. ದಟ್ ಈಸ್ ವಾಟ್ ಇಸ್ ದ ಬೆಸ್ಟ್ ಮೆಥಡ್ ಟು ಗೆಟ್ ದಟ್ ಫ್ರೇಮ್ವರ್ಕ್. ಸೊ ಇನ್ಫಾರ್ಮೇಶನ್ ಅಂತ ಹೇಳಿದ್ರಲ್ಲ, ಇವಾಗ ಈ ಟೆಕ್ನಾಲಜಿ ಬರೋಕ್ಕಿಂತ ಮುಂಚೆ, ಇಂಟರ್ನೆಟ್ ಟೆಕ್ನಾಲಜಿ ಇರೋದಕ್ಕಿಂತ ಮುಂಚೆ ಅದನ್ನ ಅದು ಇಟ್ ವಾಸ್ ಕನ್ಸಿಡರ್ಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಟೂಲ್ ಅಂತ. ಯಾರಿಗೆ ಏನ್ ಗೊತ್ತು ಅನ್ನೋದ್ರ ಮೇಲೆ ಸ್ಟಾಕ್ ಮಾರ್ಕೆಟ್ ನಡೀತಾ ಇತ್ತು ಅನ್ನೋಂಗೆ. ಅದೊಂದು ಎಕ್ಸಾಂಪಲ್ ಹೇಳ್ತಾರಲ್ವಾ, ಯಾರೋ ರಾತ್ ಚೈಲ್ಡ್ ಯಾವ್ದೋ ಫ್ಯಾಮಿಲಿ, ಅವರು ಬ್ರಿಟನ್ ಅಲ್ಲಿ ಇದ್ದಾಗ ವಾರ್ ನಡೀತಾ ಇದ್ದಾಗ ಹಿ ಹ್ಯಾಡ್ ದ ಫಾಸ್ಟೆಸ್ಟ್ ಮೆಸೆಂಜರ್, ಯುದ್ಧದ ರಿಸಲ್ಟ್ ಏನಾಯ್ತು ಅನ್ನೋದಕ್ಕೆ ಅಂತ. ಸೊ ಆ ತರದ ಇನ್ಫಾರ್ಮೇಶನ್ ಇತ್ತು. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲಾದ ಹತ್ರ ಮೊಬೈಲ್ ಫೋನ್ ಇರುತ್ತೆ. ಸೊ ನ್ಯೂಸ್ ಅನ್ನೋದು, ಅಲರ್ಟ್ಸ್, ಬ್ರೇಕಿಂಗ್ ನ್ಯೂಸ್ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ಈಗ ಅದು ಹಂಗೆ ಇನ್ಫಾರ್ಮೇಶನ್, ಇಸ್ ಇಟ್ ಸ್ಟಿಲ್ ವ್ಯಾಲ್ಯೂಯಬಲ್ ಅಂದ್ರೆ ಈ ತರ ಏನ್ ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಥವಾ ಫಂಡಮೆಂಟಲ್ ಹೇಳಿದ್ರ ನೀವು ಈಗ ಅರ್ಥ ಮಾಡ್ಕೊಳೋದು ಆ ಸೆಕ್ಟರ್ನ ಅರ್ಥ ಮಾಡ್ಕೊಳೋದು, ಕಂಪನಿ ಬ್ಯಾಲೆನ್ಸ್ ಶೀಟ್ ಅರ್ಥ ಮಾಡ್ಕೊಳೋದು? ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಗೆ ಸ್ಟ್ರಾಟಜಿ ಅಥವಾ ಇನ್ವೆಸ್ಟರ್ ಆಗಿರ್ಬೋದು, ಸ್ಪೆಕ್ಯುಲೇಟರ್ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಇನ್ಫಾರ್ಮೇಶನ್ ಎಲ್ಲರಿಗೂ ಬರುತ್ತೆ. ಹೌ ಯು ಯೂಸ್, ಹೌ ಯು ರಿಯಾಕ್ಟ್ ಇಸ್ ವಾಟ್ ಇಸ್ ದ ಕೀ. ನನ್ನ ಮೊಬೈಲ್ಗೂ ಇನ್ಫಾರ್ಮೇಶನ್ ಬರುತ್ತೆ, ನಿಮಗೂ ಬರುತ್ತೆ, ಮುಕುಂದ್ಗೂ ಬರುತ್ತೆ. ಬಟ್ ಈಚ್ ಆಫ್ ಅಸ್ ಹೌ ವಿ ರಿಯಾಕ್ಟ್, ದಟ್ ಈಸ್ ವಾಟ್ ಡಿಫ್ರೆನ್ಶಿಯೇಟ್ಸ್ ಅಸ್. ಯು ಮೈಟ್ ರಿಯಾಕ್ಟ್ ಡಿಫ್ರೆಂಟ್ಲಿ, ಐ ಮೈಟ್ ರಿಯಾಕ್ಟ್ ಡಿಫ್ರೆಂಟ್ಲಿ, ಐ ಮೈಟ್ ಸೇ ಐ ಥಿಂಕ್ ದಿಸ್ ಇನ್ಫಾರ್ಮೇಶನ್ ಇಸ್ ಡಸ್ ನಾಟ್ ಮೇಕ್ ಸೆನ್ಸ್, ಇದನ್ನ ಐ ವಿಲ್ ಜಸ್ಟ್ ರಿಜೆಕ್ಟ್ ಇಟ್. ನೋಯಿಂಗ್ ವಾಟ್ ಇನ್ಫಾರ್ಮೇಶನ್ ಟು ರಿಜೆಕ್ಟ್, ದೇರ್ ಇಸ್ ಅ ಇನ್ಫಾರ್ಮೇಶನ್ ಓವರ್ಲೋಡ್ ಆಲ್ಸೋ. ನಿಮ್ಗೆ ಹಂಗಂತ ಇದು ಬಂದಿದ್ದೆಲ್ಲ ಓದೋದ್ ಬೇಕಾಗಿರೋ ನಿಮ್ಗೆ ಅದೊಂದು ವ್ಯಾಲ್ಯೂ ಇದೆಯಲ್ಲ, ವ್ಯಾಲ್ಯೂ ಇದೆಯಲ್ಲ, ಯಾರಿಗೂ ಗೊತ್ತಿಲ್ಲದೆ ಇರೋದು ಗೊತ್ತಿರೋ ನಮಗ್ ಗೊತ್ತಿದ್ರೆ ಅದಕ್ಕೆ ವ್ಯಾಲ್ಯೂ ಇದೆ. ಅದೇ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿದ್ರೆ ಅದಕ್ಕೇನು ವ್ಯಾಲ್ಯೂ ಇಲ್ಲ ಅಂತ. ದಟ್ ಇಂಟ್ಯೂಷನ್ ಆಲ್ಸೋ ಪ್ಲೇಸ್ ಅ ಬಿಗರ್ ರೋಲ್, ಅಂಡ್ ಅದನ್ನ ನೀವು ಆಸ್ ಅಂಡ್ ವೆನ್ ಯು ಸ್ಪೆಂಡ್ ಮೋರ್ ಟೈಮ್ ಆರ್ ರಾದರ್ ಮೇಕ್ ಮೋರ್ ಮಿಸ್ಟೇಕ್ಸ್ ಯು ವಿಲ್ ಸ್ಟಾರ್ಟ್ ಲರ್ನಿಂಗ್ ದಟ್ ಬೆಟರ್. ಆಕ್ಚುಲಿ ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇಟ್ಸ್ ಬೇರೆ, ನೀವು ಅಕಾಡೆಮಿಕ್ ಆಗಿದ್ರೆ ಅಷ್ಟೆಲ್ಲ ಬುಕ್ ಓದ್ಬಿಟ್ಟು ನನಗೆ ಅದು ಗೊತ್ತು ಇದು ಗೊತ್ತು ಅನ್ಬಹುದು. ಬಟ್ ಇಲ್ಲಿ ಯು ವಿಲ್ ಗೆಟ್ ಬರ್ನ್ಡ್. ನೀವು ಅಪ್ಲೈ ಮಾಡಿದ್ರೆ ನಿಮ್ ನಾಲೆಡ್ಜ್ ನ, ಇಟ್ ವಿಲ್ ಕ್ಲಿಯರ್ಲಿ ಟೆಲ್ ಯು ವೆದರ್ ಯು ನೋ ಎನಿಥಿಂಗ್ ಆರ್ ನಾಟ್. ಕರೆಕ್ಟ್. ಸೊ ಸ್ಕಾರ್ಸ್ ವಿಲ್ ಟೀಚ್ ಯು ಲೆಸನ್ಸ್ ಅನ್ಸುತ್ತೆ. ಎವ್ರಿಬಡಿ ಹ್ಯಾಸ್ ಟು ಪೇ ದ ಟ್ಯೂಷನ್ ಫೀ ಫಾರ್ ದ ಮಾರ್ಕೆಟ್. ಐ ಹ್ಯಾವ್ ಪೇಡ್ ಮೈ ಫೀಸ್ ಇನ್ 2000, ಐ ಪೇಡ್ ಸಮ್ ಫೀಸ್ ಇನ್ 2008, ನೌ ಆಲ್ಸೋ ಐ ಪೇ, ಬಟ್ ಓನ್ಲಿ ಥಿಂಗ್ ಸ್ವಲ್ಪ ಫೀಸ್ ಕಮ್ಮಿ ಆಗಿದೆ ಅಷ್ಟೇ, ಇದೇನಿಲ್ಲ. No, I have paid fees because of my broker, but anyway, that's a story for another time. Nitin, neevu ondu thumba important word use madidri, aa word intuition anta. Andre ondu ondu ond idea athwa ondu grahike athwa ond intuition antare, aa intuition anta anno word use madidri. Aa intuition annodu ನಿಮಗೆ ಎಷ್ಟು ಸಕ್ಸಸ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ವಾರನ್ ಬಫೆ ಅಥವಾ ಚಾರ್ಲಿ ಮುಂಗೇರ್, ರೈಟ್, ಅಂದ್ರೆ ಯಾರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತಾರೋ, ಅಥವಾ ಚಾರ್ಲಿ ಮುಂಗೇರ್ ಮತ್ತೆ ವಾರನ್ ಬಫೆ ಬಗ್ಗೆ ಮಾತಾಡ್ತಾರೆ, ವಾರನ್ ಬಫೆ ಬಗ್ಗೆ ಮಾತಾಡ್ತಾರೆ. ಸೊ
ಅವ್ರ ಸಕ್ಸಸ್ ಇಂಟ್ಯೂಷನ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಂಟ್ಯೂಷನ್ ರೋಲ್ ಎಷ್ಟು? ಇಂಟ್ಯೂಷನ್ ಐ ನನ್ನ ಐ ಪರ್ಸನಲಿ ಫೀಲ್ ಇಂಟ್ಯೂಷನ್ ಇಸ್ ಅಟ್ ಲೀಸ್ಟ್ 50% ಆಫ್ ದ ಡಿಸಿಷನ್. 50% ಇನ್ ಬಿಕಾಸ್ ದೇರ್ ಆರ್ ಜಸ್ಟ್ ನಾಟ್ ನೀವು ಬರೀ ವಾರೆನ್ ಬಫೆಟ್ ಚಾರ್ಲಿ ಮಂಗರ್ ಅಲ್ಲ. ಇಫ್ ಯು ರೀಡ್ ಅಬೌಟ್ ದ ಅದರ್ ಗ್ರೇಟ್ ಇನ್ವೆಸ್ಟರ್ಸ್ ನಾಟ್ ಓನ್ಲಿ ಇನ್ ದ ಯು ಎಸ್ ಬಟ್ ಈವನ್ ಈವನ್ ಇನ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯು ಸಿ ಸಮ್ ಆಫ್ ದಿ ವೆಟರನ್ ಇನ್ವೆಸ್ಟರ್ಸ್ ಚಂದ್ರಕಾಂತ್ ಸಂಪತ್, ರಾಕೇಶ್ ಜುಜ್ವಾಲ, ರಮೇಶ್ ದಮಾನಿ. That hunch intuition is about 50%, and 50% is actually backed by some serious research, and the fundamental research of trying to understand the company, actually meeting who is the competitors, who are their advantage there. So intuition, I think at least 50% of your decision making should be based on it. And idini yavaga, how does it come? With years of experience and years of ರಿಫ್ಲೆಕ್ಷನ್. ಎವ್ರಿಬಡಿ ಮೇಕ್ಸ್ ಮಿಸ್ಟೇಕ್ಸ್. ಇವತ್ತು ವಾರನ್ ಬಫೆಟ್ ಐ ಬಿ ಎಂ ಅಲ್ಲಿ ಮಿಸ್ಟೇಕ್ ಮಾಡಿದ್ರು, ಆಪಲ್ ಸ್ಟಾಕ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರು, ಬಟ್ ಐ ಆಮ್ ಶ್ಯೂರ್ ಅದನ್ನ ಅನಲೈಸ್ ಮಾಡ್ಬಿಟ್ಟು ಅದನ್ನ ಹಿ ವಿಲ್ ಲರ್ನ್ ಅಂಡ್ ಗೆಟ್ ಶಾರ್ಪರ್ ದ ನೆಕ್ಸ್ಟ್ ಟೈಮ್ ಹಿ ಬೆಟ್ಸ್ ಆನ್ ಎನಿ ಆಫ್ ದ ಟೆಕ್ನಾಲಜಿ. ಬಟ್ ರೀಟೇಲ್ ಐ ಥಿಂಕ್ ಮೋಸ್ಟ್ ಆಫ್ ಅಸ್ ವಿ ಜಸ್ಟ್ ಡೋಂಟ್ ಲರ್ನ್ ಫ್ರಮ್ ದಟ್ ಮಿಸ್ಟೇಕ್. ಅದನ್ನ ಏನೋ ಒಂದು ಸೆಟ್ ಬಜಾರ್ ಅಂದ್ಬಿಟ್ಟು ವಿ ಅಟ್ರಿಬ್ಯೂಟೆಡ್ ಟು ಸಮಥಿಂಗ್ ಎಲ್ಸ್ ಇನ್ಸ್ಟೆಡ್ ಆಫ್ ಅವರ್ ಓನ್ ಮಿಸ್ಟೇಕ್ ಅಂಡ್ ನೆವರ್ ಲರ್ನ್. Largely, that is what it's. Most of them never come back. Even 2008 L scam, 2000 tech bubble, but the real estate crash. Many of them who entered and burnt their hands, many will now never come back. Never enter. But they wouldn't reflect. Adanna yene kaitu, nan tappu enittu adralli. Adanna reflect madashtu patience irala. Andre, greed annadu neevu idanna thumba chenagi helidri. ಹೆದರಿಕೆ ಮತ್ತೆ ದುರಾಸೆ ಎರಡೂ ಇರಬಾರ್ದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಜಸ್ಟ್ ವಾಂಟೆಡ್ ಟು ಕ್ಲಾರಿಫೈ ವ್ಯೂವರ್ಸಿಗೆ, ಸುಮಾರು ವರ್ಷದಿಂದ ವೆನಿಲಾ ಸಿಕ್ಕಾಬಟ್ಟೆ ರೇಟ್ ಇತ್ತು ಅಂತ ಇರೋ ಬರೋದನ್ನೆಲ್ಲ ಮಾರಿ ವೆನಿಲಾ ಬೆಳೆದು ಆ ಮಾರ್ಕೆಟ್ ಅನ್ನ ಕ್ರ್ಯಾಶ್ ಮಾರ್ಕೆಟ್ ಕ್ರ್ಯಾಶ್ ಆಯ್ತು. ಇವಾಗ ವೆನಿಲಾ ಬೆಳೆಯೋರು ಎಷ್ಟಿದಾರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ನಾನು ಇದನ್ನ ಏನಕ್ಕೆ ಈ ಎಕ್ಸಾಂಪಲ್ ತಗೊಳಕ್ ಬಂದೆ ಅಂದ್ರೆ, ಎಲ್ಲ ಮಾರ್ಕ್ ಎಲ್ಲದರಲ್ಲೂ ಡಿಮ್ಯಾಂಡ್ ಸಪ್ಲೈ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಇಸ್ ಆಸ್ ರಿಸ್ಕಿ ಆಸ್ ಎನಿ ಅದರ್ ಬಿಸ್ನೆಸ್. ನಿತಿನ್, ಈಗ ವಾರೆನ್ ಬಫೆ ಚಾರ್ಲಿ ಮುಂಗೇ ಇರೋದಲ್ಲ ವರ್ಲ್ಡ್ ವೈಡ್ ಫಿಗರ್ಸ್, ನಮ್ಮ ಲೋಕಲ್ ಆಗಿ ಇರೋ ವಾರೆನ್ ಬಫೆಸ್ ಅವ್ರ ಹೆಸರು, ಅವರು ಅವ್ರದ್ದು ಏನಾದರೂ ಒಂದು ಒಂದಷ್ಟು ಸಿದ್ಧಾಂತಗಳಿದೆಯಾ? ಅಂದ್ರೆ ಫಾರ್ ಎಕ್ಸಾಂಪಲ್, ವಾರೆನ್ ಬಫೆಟ್ ಸೇಸ್ ಐ ವಿಲ್ ನೆವರ್ ಇನ್ವೆಸ್ಟ್ ಮನಿ ಇನ್ ಅ ಬಿಸ್ನೆಸ್ ಐ ಡೋಂಟ್ ನೋ. ಆ ತರ ಸಣ್ಣ ಪುಟ್ ಸಿದ್ಧಾಂತಗಳು ಅಥವಾ ದೊಡ್ಡ ಸಿದ್ಧಾಂತಗಳು ನಮ್ಮ ಇಂಡಿಯನ್ ವಾರೆನ್ ಬಫೆಗಳ ಬಗ್ಗೆ ಹತ್ರ ಇದೆಯಾ? ಒಂದೆರಡು ಎಕ್ಸಾಂಪಲ್ಸ್ ಕೊಡಿ, ಅವ್ರ ಹೆಸರು ಎಕ್ಸಾಂಪಲ್ಸ್. ಅದಕ್ಕಿಂತ ಮುಂಚೆ, ಅದು ವಾರೆನ್ ಬಫೆನ ವಾರೆನ್ ಬಫೆಟ್? ವಾರೆನ್ ಬಫೆ. ಏ, ನನ್ ಬಫೆಟ್ ಅನ್ನ, ಐ ಆಮ್ ಸಾರಿ, ಬಫೆಟ್ ಅನ್ಬಾರ್ದಿತ್ತು. ಇಲ್ಲ ಇಲ್ಲ, ನೀವು ಬಫೆ ಅಂತಾನೆ ಹೇಳ್ತಾ ಇದ್ದಿದ್ದು. ಅದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಸ್ಪೆಲ್ಲಿಂಗ್ ಅಲ್ಲಿ ಬಫೆಟ್ ಅಂತ ಇರುತ್ತೆ, ಅದು ಡಬಲ್ ಟಿ ಇದೆ, ಬಟ್ ಇಟ್ ಇಸ್ ಬಫೆಟ್. ಸೊ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ, ಐ ಮೀನ್, ನಮ್ಮ ಮೋಸ್ಟ್ ಆಫ್ ದೆಮ್ ಮುಂಬೈ ಬೇಸ್ಡ್ ಲಾರ್ಜ್ ಇನ್ವೆಸ್ಟರ್ಸ್ ಇದ್ದಾರೆ. ಅದರಲ್ಲಿ ಪ್ರಾಮಿನೆಂಟ್ ಒನ್ ಇಸ್ ಅಫ್ ಕೋರ್ಸ್ ರಾಕೇಶ್ ಜುಂಜುನ್ವಾಲಾ ಅಂತ, ಹೂ ಹಸ್ ಮೇಡ್ ಇಟ್ ಬಿಗ್ ಇನ್ ದ ಸ್ಟಾಕ್ ಮಾರ್ಕೆಟ್ ಫ್ರಮ್ ಅ ವೆರಿ ಆರ್ಡಿನರಿ ಮಿಡಲ್ ಕ್ಲಾಸ್ background. Today he is considered one of the largest investor and a very influential voice also. So our the principal, I mean, his I from what I have read about Junjunwala is he believes that trading is important, at the same time investing is important, and about 80% of his portfolio is into solid fundamental stocks based on research, based on good companies, good business models, models which have proved for many years. In addition to Rakesh Jhunjhunwala, you have Ramesh Damani anta. He is also a Mumbai based one of the earlier investing legends. All these people, yuralla, they made big money when they started investing in the 80s and 90s. 80s, 90s alle, when investing was in a very nascent stage alwa. Retail was hardly there. So these guys picked up some of the best stocks during that time, 90s or early 2000s. So they have ridden a lot of the boom cycle, tech cycle agirli, or real estate, or PSU
ಡಿಸ್ಇನ್ವೆಸ್ಟ್ಮೆಂಟ್ ಸೈಕಲ್. ಸೊ ದೇ ಹ್ಯಾವ್ ಗಾನ್ ಥ್ರೂ ಅಟ್ ಲೀಸ್ಟ್ ಫೋರ್ ಫೈವ್ ಬಿಸ್ನೆಸ್ ಸೈಕಲ್ಸ್ ಅಪ್ಸ್ ಅಂಡ್ ಡೌನ್ಸ್, ವಿಚ್ ಹ್ಯಾಸ್ ಗಿವನ್ ಹಿಮ್ ದಟ್ ಅಡ್ವಾಂಟೇಜ್ ಆಫ್ ಸೀಯಿಂಗ್ ಅಬೌಟ್ 30 years ಆಫ್ ದ ಇಂಡಿಯನ್ ಮಾರ್ಕೆಟ್ ಫ್ರಮ್ ದ ಟೈಮ್ ದಿ ಸೆನ್ಸೆಕ್ಸ್ ಸ್ಟಾರ್ಟೆಡ್. 1978 ಇಸ್ ವೆನ್ ದ ಸೆನ್ಸೆಕ್ಸ್ ಸ್ಟಾರ್ಟೆಡ್ ಆಕ್ಚುಲಿ ಲಿಸ್ಟಿಂಗ್. ಸೊ ದೇ ಹ್ಯಾವ್ ಹ್ಯಾಡ್ ಅ ಗುಡ್ ಓವರ್ ವ್ಯೂ ಅಂಡ್ ಸೀನ್ ಹೌ ಕಂಪನೀಸ್ ಹ್ಯಾವ್ ಬೀನ್ ಫಾರ್ಮ್ಡ್, ಹೌ ದೇ ಹ್ಯಾವ್ ಗಾನ್ ಬಸ್ಟ್, ಹೌ ಕಂಪನೀಸ್ ಹ್ಯಾವ್ ಮೇಡ್ fortunes for investors, your Wipro, your Infosys, your Levers, your Marico. At the same time, sakashtu jana ban scam madidare ninnu video kan agirli CRB capital markets, so to standards, what is that, Standard Chartered scam, Arshad Mehta scam. So these are companies which have destroyed wealth for retail investors. So I think the longer you stay, the better you get a hang of who has done what, who has learned what, who has contributed to the economy. And most of the Indian investors fundamentally believe that India is a long-term growth story. And India will go in spite of the government. ಅದು ಹೇಳ್ತಾರಲ್ಲ ವಾರನ್ ಬಫೆನೋ ಅದನ್ನ ಹೇಳೋದು, ಯು ಆರ್ ನಾಟ್ ಇನ್ವೆಸ್ಟಿಂಗ್ ಇನ್ ಕಂಪನೀಸ್, ಯು ಆರ್ ಇನ್ವೆಸ್ಟಿಂಗ್ ಇನ್ ಅಮೆರಿಕನ್ ಸೊಸೈಟಿ ಅಂತ. ಇಫ್ ಯು ಬಿಲೀವ್ ಇನ್ ಅಮೆರಿಕನ್ ಸೊಸೈಟಿ, ಯು ಆರ್ ಮೇಕಿಂಗ್ ದಟ್ ಬೆಟ್ ಅಂತ. ಇನ್ ಫ್ಯಾಕ್ಟ್ ಆಸ್ ರೀಸೆಂಟ್ಲಿ ಆಸ್ ಈ ಮೊನ್ನೆ ಕೋವಿಡ್ ಕ್ರಾಶ್ ಆಯ್ತಲ್ಲ ಯು ಎಸ್ ಮಾರ್ಕೆಟ್ ಅಲ್ಲಿ, ಐ ಮೀನ್ ಅಕ್ರಾಸ್ ದ ವರ್ಲ್ಡ್, ವಾರನ್ ಬಫೆಟ್ ಸೇಸ್ ಐ ವಿಲ್ ನೆವರ್ ಬೆಟ್ ಅಗೇನ್ಸ್ಟ್ ಅಮೆರಿಕಾ. ಅಂಡ್ ಇನ್ ಫ್ಯಾಕ್ಟ್ ರಾಕೇಶ್ ಜುನ್ಜುನ್ ಆಲ್ಸೋ ಸೇಸ್ ದ ಸೇಮ್ ಥಿಂಗ್, ದಟ್ ಕೋವಿಡ್ ಆರ್ ನೋ ಕೋವಿಡ್, I am always bullish on India because the way they look at it is completely different. Because this is a 1.2 billion population, no innu cars sakash jana hatra car illa, bike illa, mane galilla, so there is enough potential for all these businesses to grow for the next 2-3-4 decades at least. So lot of them take very macroeconomic call on how the market is going to shape. ನೀವ್ ಇವಾಗ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರಲ್ಲ, ಡಿಫ್ರೆನ್ಸ್ ಏನು ಅದರಲ್ಲಿ? ಟ್ರೇಡಿಂಗ್ ಅಲ್ಲಿ ಯು ಆರ್ ಫೋಕಸ್ ಇಸ್ ಆನ್ ಜಸ್ಟ್ ದ ಪ್ರೈಸ್, ನೀವು ಕಂಪನಿ ಬಗ್ಗೆ ಯು ಆರ್ ನಾಟ್ ವರಿಡ್. ಕಂಪನಿ ಸೋಪ್ ಮಾಡ್ತಾರಾ, ವಾಷಿಂಗ್ ಮಿಷಿನ್ ಮಾಡ್ತಾರಾ, ಅಥವಾ ಕಾರ್ ಮಾರ್ತಾರಾ, ಯು ಆರ್ ನಾಟ್ ವರಿಡ್. ನಿಮಗೆ ಪ್ರೈಸ್ ಇವತ್ತು 10 rupees ಇದೆಯಾ, ನಾಳೆ 11 rupees ಹೋಯ್ತಾ, ಐ ಹ್ಯಾವ್ ಟು ಸೆಲ್ ಇಟ್ ಬಿಕಾಸ್ ಐ ಆಮ್ ಹ್ಯಾಪಿ ವಿತ್ ಮೈ 1% ದಟ್ 1 rupee ಪ್ರಾಫಿಟ್. ನಿಮಗೆ ಕಂಪನಿ ಬ್ಯಾಕ್ಗ್ರೌಂಡ್ ಬಗ್ಗೆ ಏನು ಐಡಿಯಾ ಇಲ್ಲ. I just play the momentum. Market alli ondu mood idiya, I just ride that wave. Ivattu bantu duddu hogta irudu, nale loss aita, I cut my loss and get out. Company yare agirli, management yare agirli, avaru scam madidara athwa are they really honest businessmen, adar bagge yenu research madu. I could be playing some big stock, I could be playing some small company, yado ond Hyderabad alli yado ond kalpe company, adar melu people punt on that. 1 rupee share alli aatadavaru idare, 2 rupees share alli aatadavaru idare. They make money, so there are 100 ways to make money, but you have to figure out which is the one nimige yav suit agutte, nimige temperament yav suit agutte, nimige ratri nidde, you should be able to sleep peacefully at the end of the day. So if you feel trading is your cup of tea, please go ahead, but you have to master that trade, and all this happens with your own learning. Illa nanage trading alli tumba tension appa, screen nodta irbeku, 9 gantege nodbeku, 10 gantege nodta irbeku, adhe ond kelsa agogutte nanage, office kelsa irutte, nanage trading madakagala. I want to take a longer term bet. I feel that 5 years from now, ITC will be a big company. Marico will be a bigger company. I will give 5 years. Nanu sakash research madidinappa, soap market bagi agirli athwa detergent market agirli, I have done. I feel that what is that, Hindustan Lever is a good bet. Nan price bagi jaasti tale kadiskolalla, nanage daily price nodakku agalla, nan tavon bitbidtinappa 5 varsha, athwa nanage bere kelsa idide, I have a day job. ಅಂತ ಟೈಮಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ವಿಲ್ ಹೆಲ್ಪ್ ಅಂಡ್ ಯು ಆರ್ ನಾಟ್ ರಿಯಲಿ ವರಿಡ್. ನೀವು ಇವಾಗ ಸೈಟ್ ಕೊಂಡ್ಕೊಂಡ್ರೆ ಡೈಲಿ ಪ್ರೈಸ್ ಚೆಕ್ ಮಾಡ್ತೀರಾ, ನೀವು ನಿಮ್ಗೆ ಚೆಕ್ ಮಾಡಕ್ ಆಗಲ್ವಲ್ಲ. ಅದೇ ತರ ಫಂಡಮೆಂಟಲ್ ಯು ಡೂ ರಿಸರ್ಚ್, ಬೈ ದಟ್ ಸ್ಟಾಕ್, ಕೀಪ್ ಇಟ್ ಫಾರ್ ಸಮ್ ರೀಸನ್ ಪೀರಿಯಡ್ ಆಫ್ ಟೈಮ್, ಬಟ್ ಹಂಗಂತ ಮರ್ತ್ ಬಿಡೋದಲ್ಲ. ಅವ್ರ ಆನ್ಯುಯಲ್ ರಿವ್ಯೂ, ಆನ್ಯುಯಲ್ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ, ಯು ಶುಡ್ ಕೀಪ್ ಓವರ್ ಆಲ್ ಟ್ರ್ಯಾಕ್. ಆರ್ ದೇ ಗೋಯಿಂಗ್ ಆನ್ ಟ್ರ್ಯಾಕ್, ಅಥವಾ ಏನಾದರೂ ಇಟ್ಸ್ ಸಮ್ ಸೀರಿಯಸ್ ಪ್ರಾಬ್ಲಮ್ ಇನ್ ದ ಕಂಪನಿ, ದೆನ್ ಯು ಹ್ಯಾವ್ ಟು ಆಕ್ಟ್ ಅಕಾರ್ಡಿಂಗ್. ಸೊ ಟ್ರೇಡಿಂಗ್ ಅಲ್ಲಿ ಅವೆಲ್ಲ ಏನೂ ಇಲ್ಲ, ಇವತ್ತು ನಾಳೆ ನಾಳಿದ್ದು, 3 days, 4 days, sometimes even 1 hour jobbers antivu adike. So their job is to just keep looking at the screen and see where the ticker is going, mel hoyta kelagade hoyta, mel hoyta kelagade, and do it. So adik temperament e beredu, investing temperament e beredu. Nitin,
ಎರಡು ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ, ಮೂರು ಜನ ಅಣ್ಣ ತಮ್ಮಂದ್ರಿದ್ದಾರೆ, ರಮೇಶ, ಸುರೇಶ, ವಿಘ್ನೇಶ. ಆಯ್ತಾ, ರಮೇಶಂಗೆ ನಯಾ ಪೈಸಾ ರಿಸ್ಕ್ ತೊಗೊಳಕ್ ಇಷ್ಟ ಇಲ್ಲ. ಸುರೇಶ ಮಧ್ಯದಲ್ಲಿದ್ದಾನೆ, ವಿಘ್ನೇಶ ನಕ್ಕನಾಗಿದ್ದಾಗ್ಲಿಗುರು ಅನ್ನೋ ಒಂದು ಆಟಿಟ್ಯೂಡ್. ಸೊ ಇವ್ರ ಮುಂದೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ, ಸುಮಾರು ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದ್ದಾವೆ. ನೀವು ಯಾವವ್ರಿಗೆ ಯಾವ್ಯಾವ ರೆಕಮೆಂಡೇಶನ್ ಮಾಡ್ತೀರಾ, ಯಾಕೆ ಮಾಡ್ತೀರಾ? ನಿಮ್ಗೆ ಯಾವುದೇ ರಿಸ್ಕ್ ಬೇಡ, ನನಗೆ ಏನು ಟೆನ್ಷನೇ ಬೇಡ ಅಂದ್ರೆ ನಿಮಗೆ ಬ್ಯಾಂಕ್ ಎಫ್ ಡಿ ಇದೆ ಬೆಸ್ಟ್. ಬ್ಯಾಂಕ್ ಎಫ್ ಡಿ ಅಲ್ಲಿ ಹಾಕಿದ್ರೆ ನಿಮ್ಗೆ 9% 8% 7%, ಪೋಸ್ಟ್ ಆಫೀಸ್ ಅಲ್ಲಿ 7% ಇರ್ಬೋದು, ನಿಮ್ಗೆ ಪಿ ಎಸ್ ಯು ಬ್ಯಾಂಕ್ ಅಲ್ಲಿ 7.5% ಕೊಡ್ಬೋದು. ನಿಮ್ಗೆ ಲಾಸ್ ಆಫ್ ಕ್ಯಾಪಿಟಲ್ ಅಂತೂ ಆಗಲ್ಲ ಅಲ್ಲಿ. ವರ್ಸ್ಟ್ ಕೇಸ್ ಬ್ಯಾಂಕ್ ಬಸ್ಟ್, ಬ್ಯಾಂಕ್ ಗೋಸ್ ಬಸ್ಟ್ ಆಲ್ಸೋ, ದ ಗವರ್ಮೆಂಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ರೆಸ್ಕ್ಯೂ ದಟ್, ರೈಟ್? ಸೊ ನೀವು 10,000 ಒಂದು ಎಫ್ ಡಿ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ವರ್ಷ ಆದ್ಮೇಲೆ 8% ಯು ವಿಲ್ ಗೆಟ್ 10,800. ದೇರ್ ಇಸ್ ನೋ ರಿಸ್ಕ್, ದೇರ್ ಇಸ್ ನೋ ಕ್ರೆಡಿಟ್ ರಿಸ್ಕ್, ದೇರ್ ಇಸ್ ನೋ ಡಿಫಾಲ್ಟ್ ರಿಸ್ಕ್, ದೇರ್ ಇಸ್ ನೋ ಇಂಟ್ರೆಸ್ಟ್ ರೇಟ್ ರಿಸ್ಕ್. ಸೇಫ್, ನಿಮ್ಮ ಪೋಸ್ಟ್ ಆಫೀಸು ಅಥವಾ ರಿಕರಿಂಗ್ ಡೆಪಾಸಿಟ್ ಮಾಡೋದು ಬೆಸ್ಟ್. ಇಲ್ಲಪ್ಪ ನನಗೆ ಇಂಡಿಯಾ ಮೇಲೆ ಬೆಟ್, ಐ ವಾಂಟ್ ಟು ಪ್ಲೇಸ್ ಅ ಬೆಟ್ ಆನ್ ಇಂಡಿಯಾ ಬಿಕಾಸ್ ಐ ಫೀಲ್ ದಟ್ ಇಂಡಿಯಾ ಇಸ್ ಡೆಫಿನೆಟ್ಲಿ ಗ್ರೋಯಿಂಗ್ ಟು ಗ್ರೋ ಅಟ್ 6% 7% ಏನೇ ಆಗಿರಲಿ, ಇನ್ನು ಸಾಕಷ್ಟು ಇಂಡಸ್ಟ್ರೀಸ್ ಮೆಚೂರ್ ಆಗಬೇಕು, ಸಾಕಷ್ಟು ಜನರು ಫೋನ್ ತಗೋಬೇಕು, ಮೊಬೈಲ್ ತಗೋತಾರೆ, ಟಿವಿ ತಗೋತಾರೆ, ಫ್ಯಾನು. ದೇರ್ ಆರ್ ಮಿಲಿಯನ್ಸ್ ವಿಲ್ ಬೆನಿಫಿಟ್ ಫ್ರಮ್ ದ ಎಕನಾಮಿಕ್ ಬೂಮ್, ಕನ್ಸಂಪ್ಷನ್ ಬೂಮ್. ಬಟ್ ನನಗೆ ಯಾವ ಸ್ಟಾಕ್ ಕೊಂಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಟೈಮ್ ಇಲ್ಲ. ಸೊ ನಿಮಗೆ ಅವಾಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತೀವಲ್ಲ, ಅದ್ ಇಸ್ ವೆರಿ ಒನ್ ಆಪ್ಷನ್ ವೇರ್ ಯು ಕ್ಯಾನ್ ಹ್ಯಾವ್ ಎಂಟ್ರಿ ಎಕ್ಸ್ಪೋಜರ್ ಟು ದ ಮಾರ್ಕೆಟ್. ಅಟ್ ದ ಸೇಮ್ ಟೈಮ್ ನಿಮಗೆ ಡೈವರ್ಸಿಫಿಕೇಷನ್ ರಿಸ್ಕ್ ಅಂತ, ಇನ್ಸ್ಟೆಡ್ ಆಫ್ ಬೈಯಿಂಗ್ ಒನ್ ಸ್ಟಾಕ್ ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ದೇ ವಿಲ್ ಇನ್ವೆಸ್ಟ್ ಇನ್ 15-20 ಸ್ಟಾಕ್ಸ್ ಡಿಪೆಂಡಿಂಗ್ ಆನ್ ದ ಮ್ಯಾಂಡೇಟ್ ಅಥವಾ ಡಿಪೆಂಡಿಂಗ್ ಆನ್ ವಾಟ್ ದ ಫಂಡ್ ಮ್ಯಾನೇಜರ್. ಫಂಡ್ ಮ್ಯಾನೇಜರ್ ವಿಲ್ ಬಿ ಮ್ಯಾನೇಜಿಂಗ್ ದ ಫಂಡ್. ನನಗೆ ಮೀಡಿಯಂ ರಿಸ್ಕ್ ಅಂದ್ರೆ ನನಗೆ ಐ ಎಮ್ ರೆಡಿ ಟು ಟೇಕ್ ಎನಿ ರಿಸ್ಕ್, ಐ ಹ್ಯಾವ್ ದ ಟೈಮ್, ಐ ಹ್ಯಾವ್ ದ ಆಪ್ಟಿಟ್ಯೂಡ್ ಟು ಡೂ ರಿಸರ್ಚ್ ಆನ್ ಮೈ ಓನ್. ದೋಸ್ ಪೀಪಲ್ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಸ್ಟಾಕ್ ಮಾರ್ಕೆಟ್ ಅಂಡ್ ಬೈ ದ ಇಂಡಿವಿಜುವಲ್ ಸ್ಟಾಕ್. ಬಟ್ ಅದಕ್ಕೆ ನಿಮಗೆ ಟೈಮ್ ಇರಬೇಕು. ಅದಕ್ಕೆ ಯಾವ ಇಂಡಸ್ಟ್ರಿ, ಯಾವ ಕಂಪನಿ ಏನಾಗ್ತಾ ಇದೆ, ಆ ಇಂಟ್ರೆಸ್ಟ್ ಇರಬೇಕು. ಪ್ಲಸ್ ಆ ಕಾಂಪಿಟೆನ್ಸಿ ನಿಮಗೆ, ಇಫ್ ಯು ಫೀಲ್ ದಟ್ ಯು ಆರ್ ಕಾಂಪಿಟೆಂಟ್ ಇನಫ್ ಟು ರೀಡ್ ಅಂಡ್ ಅನಲೈಸ್ ದ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್, ದೆನ್ ಗೋ ಫಾರ್ ದ ಡೈರೆಕ್ಟ್ ಇನ್ವೆಸ್ಟ್. ಇಫ್ ಯು ಫೀಲ್ ಮೀಡಿಯಂ ರಿಸ್ಕ್ ಸಾಕಪ್ಪ ನನಗೆ, ಐ ಆಮ್ ಹ್ಯಾಪಿ ವಿತ್ ಟೇಕಿಂಗ್ ಎಕ್ಸ್ಪೋಜರ್ ಬಟ್ ಐ ಡೋಂಟ್ ಹ್ಯಾವ್ ದ ಟೈಮ್, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಿಮಗೆ ರಿಸ್ಕೇ ಬೇಡ, ನನಗೆ ಕ್ಯಾಪಿಟಲ್ ರಿಸ್ಕು, ಇಂಟ್ರೆಸ್ಟ್ ರೇಟ್ ರಿಸ್ಕು, ಡಿಫಾಲ್ಟ್ ರಿಸ್ಕು ಏನು ಬೇಡ ಅಂದರೆ ಪೋಸ್ಟ್ ಆಫೀಸ್, ಬ್ಯಾಂಕ್ ಎಫ್ ಡಿ, ಆ ನಿಮಗೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ, ಯು ಕ್ಯಾನ್ ಟೇಕ್ ಎಕ್ಸ್ಪೋಜರ್ ಟು ಡೆಟ್ ಮ್ಯೂಚುವಲ್. ಬಟ್ ಅಗೇನ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಇದ್ದೇ ಇರುತ್ತೆ ಬಿಕಾಸ್ ದೇರ್ ಆಲ್ಸೋ ದೇರ್ ಇಸ್ ಲಾಟ್ ಆಫ್ ಯು ಪ್ಲೇ ದ ಇಂಟ್ರೆಸ್ಟ್ ರೇಟ್ ಸೈಕಲ್. ಬಟ್ ಸೇಫೆಸ್ಟ್ ಇಸ್ ನಿಮ್ಗೆ ಎಫ್ ಡಿ ಅಥವಾ ಬ್ಯಾಂಕ್ ಎಫ್ ಡಿ ಆಗಿರಲಿ ಅಥವಾ ಎನ್ ಬಿ ಎಫ್ ಸಿಸ್ ಅಂತೀವಲ್ವಾ, ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಕಂಪನೀಸ್ ಅಂತ. ಸೊ ದೋಸ್ ಪೀಪಲ್ ಆಲ್ಸೋ ಗಿವ್ ಯು ಯುವರ್ ಎಫ್ ಡಿಸ್ ಬಟ್ ಅಟ್ ಅ ಸ್ಲೈಟ್ಲಿ ಹೈಯರ್ ರೇಟ್. ನಿಮಗೆ ಆ ರೇಟಿಂಗ್ ಗೊತ್ತಾಗಬೇಕಂದ್ರೆ ನಿಮಗೆ ಕ್ರಿಸಿಲ್ ಅಂತ ಏಜೆನ್ಸೀಸ್ ಇರ್ತಾರೆ, ದೇ ಗಿವ್ ಯು ದಟ್ ರೇಟಿಂಗ್, ಡಬಲ್ ಎ, ಟ್ರಿಪಲ್ ಎ, ಸಿಂಗಲ್ ಎ ರೇಟಿಂಗ್. ಯು ಕ್ಯಾನ್ ಸಿ ದ ರೇಟಿಂಗ್ ಅಂಡ್ ದೆನ್ ಡಿಸೈಡ್. ಸೊ ಇದೆ ಅಲ್ವಾ ಇವಾಗ ಯಾವುದು ಮೂಡೀಸ್, ಆಮೇಲೆ ಅವರು ನಮ್ಮ ದೇಶದ್ದು ರೇಟಿಂಗ್ ನ ಚೇಂಜ್ ಮಾಡಿದ್ರು, ಡೆಟ್ ರೇಟಿಂಗ್ ಚೇಂಜ್ ಮಾಡಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಅದು ರಿಲೇಟೆಡ್ ಟು ದಿಸ್. ಕರೆಕ್ಟ್, ಎಕ್ಸಾಕ್ಟ್. ಮೂಡೀಸ್ ಎಲ್ಲ ದೇ ಡೂ ಅಟ್ ಅ ನ್ಯಾಷನಲ್, ಐ ಮೀನ್ ಫಾರ್ ಸಾವರೇನ್, ಅಟ್ ಅ ಸಾವರೇನ್ ಲೆವೆಲ್. ಮೂಡೀಸ್ ದು ರಿಟೇಲ್ ಆರ್ಮ್ ವಿಲ್ ಬಿ ದೇರ್, ದೇ ಡೂ ಅಟ್ ಅ ಇಂಡಿವಿಜುವಲ್ ಕಂಪನಿ ಲೆವೆಲ್, ಎನ್ ಬಿ ಎಫ್ ಸಿ ಅಥವಾ ಬ್ಯಾಂಕ್ಸ್ ದೇ ಗಿವ್ ದ ರೇಟಿಂಗ್. ಇನ್ಸಿಡೆಂಟ್ಲಿ ಮೂಡೀಸ್ ಈಸ್ ಒನ್ ಆಫ್ ದ ಶೇರ್ ಹೋಲ್ಡರ್ಸ್ ಇನ್ ಕ್ರಿಸಿಲ್, ವಿಚ್ ಡಸ್ ಆಲ್ ಯುವರ್ ರೇಟಿಂಗ್ಸ್ ಫಾರ್ ಎನ್ ಬಿ ಎಫ್ ಸಿಸ್ ಆಗಿರ್ಲಿ, ಬ್ಯಾಂಕ್ಸ್ ಆಗಿರ್ಲಿ, ಹೋಮ್ ಲೋನ್ ಕಂಪನೀಸ್ ದೇ ಡೂ ದ ರೇಟಿಂಗ್. ನಿತಿನ್, ನೀವು ಅಂದ್ರೆ ಈ ರಮೇಶ, ಸುರೇಶ, ವಿಘ್ನೇಶನ್ ಎಕ್ಸಾಂಪಲ್ ತಗೊಂಡ್ರೆ ಕೆಲವು ಜನರು ಹೇಳ್ತಾರೆ, ನೋಡಪ್ಪ ಇವಾಗ ರಮೇಶಂಗೆ 20 ವರ್ಷ ಆಗಿ, ಸುರೇಶಂಗೆ 30 ವರ್ಷ ಆಗಿ, ವಿಘ್ನೇಶಂಗೆ 50 ವರ್ಷ ಆಯ್ತು ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ಸ್ ಚೇಂಜ್ ಮಾಡ್ಬೋದು ಅಂತ. ಸೊ ಈ ವಯಸ್ಸನ್ನ ಹಿಡ್ಕೊಂಡು ನೀವು ಏನಾದರೂ ಸಜೆಷನ್ಸ್ ಕೊಡೋಕ್ಕಾಗತ್ತಾ ಆನ್ ವಾಟ್ ಟು ಇನ್ವೆಸ್ಟ್ ಅಂತ, ಹೌ ಟು ಇನ್ವೆಸ್ಟ್? ಸೊ ಟಿಪಿಕಲ್ ಬೆಂಚ್, ಟಿಪಿಕಲ್ ಥಂಬ್ ರೂಲ್ ಏನಂದ್ರೆ, ಸಪೋಸ್ ಯು ಆರ್ 30, ಅಟ್ಲೀಸ್ಟ್ 70% ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಶುಡ್ ಗೋ ಇನ್ ಟು ಅಗ್ರೆಸಿವ್ ಅಸೆಟ್ಸ್, ಅಂದ್ರೆ ಸ್ವಲ್ಪ ಹೈ ರಿಸ್ಕ್ ರಿಟರ್ನ್ ಬರೋ ತರ. ಸೊ ದಟ್ ಈಸ್ ಪಾಸಿಬಲ್ ಇನ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಥವಾ ಡೈರೆಕ್ಟ್ ಈಕ್ವಿಟಿ.
ನಿಮ್ಗೆ ವಯಸ್ಸಾಗ್ತಾ ಆಗ್ತಾ ಆಬ್ವಿಯಸ್ಲಿ ನಿಮ್ಗೆ ಯು ಡೋಂಟ್ ವಾಂಟ್ ಟು ಟೇಕ್ ದಟ್ ರಿಸ್ಕ್. ನನಗೆ ಇವಾಗ ಪೆನ್ಷನರ್ಸ್, ಸಪೋಸ್ 60-year-old ಪೆನ್ಷನರ್ ಇದೆ, ಅವ್ರಿಗೆ ದೇ ವಿಲ್ ನಾಟ್ ಹ್ಯಾವ್ ದ ಅಬಿಲಿಟಿ ಟು ವೇಟ್ ಫಾರ್ ದ ಎಕನಾಮಿಕ್ ಸೈಕಲ್. ಇವಾಗ ಶೇರ್ ಮಾರ್ಕೆಟ್ ನನಗೆ ತಿಂಗಳ ತಿಂಗಳ ಪೆನ್ಷನ್ ಬೇಕು ಅಂದ್ರೆ ಯು ಕೆನಾಟ್ ವೇಟ್ ಫಾರ್ ದ ಹೌ ದ ಮಾರ್ಕೆಟ್ ವಿಲ್ ಬಿಹೇವ್ ಅಲ್ವಾ. ಮಾರ್ಕೆಟ್ 2 ವರ್ಷ ಮೈಟ್ ನಾಟ್ ಗಿವ್ ಯು ಎನಿ ರಿಟರ್ನ್. ಹಂಗಂತ ನನಗೆ ಐ ಕೆನಾಟ್ ಲಿವ್ ವಿದೌಟ್ ಪೆನ್ಷನ್, ಸೊ ಐ ನೀಡ್ ಮಂತ್ಲಿ ರಿಟರ್ನ್ಸ್ ಬೇಸ್ಡ್ ಆನ್ ಪೆನ್ಷನ್. ಸೊ ಯು ಹ್ಯಾವ್ ಟು ಗೋ ಫಾರ್ ಅ ಮೋರ್ ಸೇಫರ್ ಆಪ್ಷನ್, ಲೈಕ್ ಐ ಸೆಡ್ ಫಿಕ್ಸ್ಡ್ ಡೆಪಾಸಿಟ್. ಸೊ 60 ಇಯರ್ಸ್ಗೆ ಟಿಪಿಕಲಿ 60% ಇಂಟು ಡೆಟ್, 40% ಇಂಟು ಈಕ್ವಿಟಿ. ವೆನ್ ಯು ಗೋ 70 ಇಯರ್ಸ್ ನಿಮಗೆ 70% ಅಗ್ರೆಸಿವ್, 70% ಸೇಫ್ ಡೆಪಾಸಿಟ್ಸ್ ಲೈಕ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್, ಅಂಡ್ 30% ಇಂಟು ಅಗ್ರೆಸಿವ್ ರಿಟರ್ನ್ಸ್. ಬಟ್ ಲೆಟ್ ಮೀ ವಾರ್ನ್, ದೇರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ಗಾಟ್ ದೇರ್ ಓನ್ ಫ್ರೇಮ್ ವರ್ಕ್. ಐ ನೋ ಪೀಪಲ್ ಹೂ ಆರ್ 20 ಹೂ ನೆವರ್ ವಾಂಟ್ ಟು ಟೇಕ್ ಅ ರಿಸ್ಕ್. ಸೊ ಪ್ಲೀಸ್ ಅಸೆಸ್ ವಾಟ್ ಈಸ್ ಯುವರ್ ಶಾರ್ಟ್ ಟರ್ಮ್ ರಿಟರ್ನ್, ವಾಟ್ ಈಸ್ ಯುವರ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ದಟ್ ಯು ಹ್ಯಾವ್. ನಾನು ಮನೆ ಕಟ್ಸ್ಬೇಕಪ್ಪ, ನಾನು ಬಿಡಿಎ ಸೆಟ್ ತಗೋಬೇಕು ಹಂಗಂತ ನೀವು ಕ್ಯಾನ್ ಯು ಪುಟ್ 20% ಇಂಟು, ಐ ಮೀನ್ 80% ಇಂಟು ಈಕ್ವಿಟಿ? ದಟ್ ವುಡ್ ಬಿ ಫುಲಿಶ್. ಸೊ ಇಟ್ ಈಸ್ ವೆರಿ ವೆರಿ ಪರ್ಸನಲ್ ದಟ್ ಯು ಹ್ಯಾವ್ ಪರ್ಸನಲ್ ರಿಕ್ವೈರ್ಮೆಂಟ್. ಯು ಹ್ಯಾವ್ ಟು ಅಸೆಸ್ ನನಗೆ ಏನ್ ಶಾರ್ಟ್ ಟರ್ಮ್ ಏನ್ ಫೈನಾನ್ಷಿಯಲ್ ಗೋಲ್ ಇದೆ, ಮೀಡಿಯಂ ಟರ್ಮ್ ಏನ್ ಗೋಲ್ ಇದೆ, ಲಾಂಗ್ ಟರ್ಮ್ ಏನ್ ಗೋಲ್ ಇದೆ. ಬೇಸ್ಡ್ ಆನ್ ದಟ್ ಡಿಸೈಡ್ ವೆದರ್ ಯು ವಾಂಟ್ ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಮಿಕ್ಸ್ ಆಫ್ 50% ಇದರಲ್ಲಿ 50% ಇದರಲ್ಲಿ. ಇವಾಗ ನಾನು ನೆಕ್ಸ್ಟ್ ಇಯರ್ ಇಫ್ ಐ ವಾಂಟ್ ಟು ಬೈ 15 lakhs ಕಾರ್, ಆಬ್ವಿಯಸ್ಲಿ ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ 15 lakhs ಇನ್ ದ ಮಾರ್ಕೆಟ್ ನೌ, ರೈಟ್? ಮಾರ್ಕೆಟ್ ಯಾವುದೇ ಕಂಡೀಷನ್ ಇದೆ ಇದರಲ್ಲಿ, ಐ ಮೈ ಟೇಕ್ ಅ ರಿಸ್ಕ್ ಅಂಡ್ ಐ ಮೈ ಮೇಕ್ 20 lakhs. ಬಟ್ ದಿ ಥಂಬ್ ರೂಲ್ ಇಸ್ ದಟ್ ಯುವರ್ ರಿಟರ್ನ್ಸ್, ಇಫ್ ಯು ಹ್ಯಾವ್ ಸಮ್ ರಿಟರ್ನ್ಸ್ ಇನ್ ದ ಮೀಡಿಯಂ ಟರ್ಮ್, ಯು ಪುಟ್ ದಟ್ ಇನ್ ಟು ಸಮಥಿಂಗ್ ವಿಚ್ ಇಸ್ ಪ್ರೆಡಿಕ್ಟಬಲ್. ಇವಾಗ ಬ್ಯಾಂಕ್ FD ಅಥವಾ RDನೋ ಅಥವಾ ಪೋಸ್ಟ್ ಆಫೀಸೋ, ಲುಕ್ ಫಾರ್ ಶಾರ್ಟ್ ಟರ್ಮ್ ವಾಟ್ ಈಸ್ ದಟ್ ಗೋಲ್ಸ್. ಏನಾಗ್ಬೋದು ಅಂದ್ರೆ, ಇವಾಗ ನೀವು ರಿಟೈರ್ ಆಗಿರ್ತೀರಾ, ಸಿಕ್ಕಾಪಟ್ಟೆ ದುಡ್ಡು ಬಂದಿರುತ್ತೆ, ಅದನ್ನೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿ ತಿಂಗಳ ತಿಂಗಳ ನಾನು ಇಷ್ಟು ನನಗೆ ಪೆನ್ಷನ್ ಅಂತ ತಕ್ಕೊಳ್ತಿರ್ತೀರಾ ಅಂತ ತಿಳ್ಕೊಳ್ಳಿ. ಈಗ ಕೋವಿಡ್ ಬಂದು ಮೋರ್ ದೆನ್ 20% ಮಾರ್ಕೆಟ್ ಬಿದ್ದೋಯ್ತು. ಸೊ ಹೋಯ್ತು ಅದಷ್ಟು, ನೀವು ಇವಾಗ ವೆಯ್ಟ್ ಮಾಡ್ಬೇಕು. ಇಫ್ ಯು ಆರ್ ಯಂಗ್ ಯು ಕ್ಯಾನ್ ವೆಯ್ಟ್ ಅನ್ಲೆಸ್ ಯು ಡಿಪೆಂಡ್ ಆನ್ ದಟ್ ಮನಿ ಫಾರ್ ಸರ್ವೈವಲ್. ಇವಾಗ ನಿಮಗೆ ಸಂಬಳ ಇದೆ, ನೀವು ಕೆಲಸ ಮಾಡ್ತಿದ್ದೀರಾ ಅಂದಾಗ ಯು ಕ್ಯಾನ್ ವೆಯ್ಟ್, ಯು ಕ್ಯಾನ್ ರೈಡ್ ಥ್ರೂ ದಿಸ್ ಸೈಕಲ್, ಮತ್ತೆ ಮೇಲೋಗುತ್ತೆ ಅಂತ ಗೊತ್ತು. ಸೊ ಅವಾಗ ತಕೋಬಹುದು ಅಂತ ವೆಯ್ಟ್ ಮಾಡ್ಬೋದು. ವಯಸ್ಸು ಜಾಸ್ತಿ ಆದವರು ಅಥವಾ ಮದ್ವೆಗೆ ಅಂತ ದುಡ್ಡು ಇಟ್ಕೊಂಡಿರೋರು, ಎಜುಕೇಷನ್ಗೆ ಅಂತ ಇಟ್ಕೊಂಡಿರೋರು, ಲೈಕ್ ವಿತ್ ವೆನ್ ದೇರ್ ಇಸ್ ಡೆಡ್ ಲೈನ್, ಅವರಿಗೆ ಅದು ತುಂಬಾ ರಿಸ್ಕಿ. ಅದು ಹೇಳ್ತೀರಾ? ಕರೆಕ್ಟ್, ಅಬ್ಸಲ್ಯೂಟ್.